ಎಲ್ರಿಗೂ ನಮಸ್ಕಾರ ನಾನು ರಂಗಸ್ವಾಮಿ ಎಲ್ ಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಲೂಜಿಯೇಟ್ ಎಜುಕೇಷನ್ ತಮ್ಮೆಲ್ಲರಿಗೂ ವಿಜಯ್ ಭವ ಯೂಟ್ಯೂಬ್ಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಪಂಚಕ್ಕೆ ಭಾರತೀಯ ಒಂದು ಸಂಸ್ಕೃತಿ ಕಡೆಯಿಂದ ಭಾರತೀಯ ಪರಂಪರೆ ಕಡೆಯಿಂದ ಕೊಡುವಂಥ ಕೊಟ್ಟಂಥ ಒಂದು ಅಭೂತವಾದ ಕೊಡುಗೆ ಯೋಗ ಈ ಯೋಗದ ಬಗ್ಗೆ ಭಾರತೀಯರದ ನಾವೇ ಹಲವಾರು ಅಂಶಗಳನ್ನು ತಿಳ್ಕೊಂಡಿರಲ್ಲ ಕೇವಲ ಮೇಲ್ಮೇಲ್ ಮಾತ್ರ ಯೋಗ ಅಂದರೆ ಒಂದು ಆಸನ ಅಥವಾ ಒಂದು ವ್ಯಾಯಾಮ ಅನ್ನ ರೀತಿ ತಿಳ್ಕೊಂಡಿರ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ ಅಗತ್ಯತೆ ನಮ್ಮ ಎಲ್ಲ ಯುವ ಸಮುದಾಯಕ್ಕೆ ಮತ್ತು ಎಲ್ಲ ಜನರಿಗೆ ಅತಿ ಅವಶ್ಯಕ ಏಕೆಂದರೆ ಇದು ಬೇರೆಯವರಿಗಾಗಿ ಅಲ್ಲ ನಮಗಾಗಿ ನಮ್ಮ ಅಭಿವೃದ್ಧಿಗಾಗಿ ನಮ್ಮ ಒಳಿತಿಗಾಗಿ ನಮ್ಮ ಸಾಧನೆಯನ್ನು ಒಂದು ದಿಕ್ಸೂಚಿಯಾಗಿ ಇದು ಸಹಾಯ ಮಾಡ್ತದೆ ಪ್ರಪಂಚದ ಹಲವಾರು ಭಾಗಗಳಲ್ಲಿ ಯೋಗಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ನೋಡಿದ್ರೆ ಹಲವಾರು ಜನ ಯೋಗವನ್ನು ನಿತ್ಯ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ದೊಡ್ಡ ದೊಡ್ಡ ಒಂದು ಯೋಗ ಶಾಲೆಗಳು ವಿದೇಶಗಳಲ್ಲಿ ಇದ್ದಾವೆ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಸವಿವರವಾದ ಒಂದು ವಿಷಯಗಳನ್ನ ತಿಳ್ಕೊಳ್ತಾ ಹೋಗುವ ಓಕೆ ನೋಡಿ ಸ್ನೇಹಿತರೆ ಕೆಲವು ಪಿಕ್ಚರ್ಗಳನ್ನ ಪರದೆ ಮೇಲೆ ನಿಮಗೆ ಕಾಣ್ತಾ ಇದೆ ಯೋಗದ ವಿವಿಧ ಭಂಗಿಗಳನ್ನು ನೋಡ್ತಾ ಹೋಗೋಣ ನೋಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಸಿಂಬಲ್ ಮತ್ತು ಕೆಲವು ಪ್ರಖ್ಯಾತ ವ್ಯಕ್ತಿಗಳ ಚಿತ್ರಗಳನ್ನು ನೀವು ನೋಡ್ತೀರಾ ಇಲ್ಲಿ ನೋಡಿ ಚಕ್ರಗಳು ಚಕ್ರಗಳ ಬಗ್ಗೆ ಒಂದು ಚಿತ್ರ ಬಿ ಕೆ ಎ ಸಯ್ಯಂಗರ್ ಪ್ರಖ್ಯಾತ ಒಂದು ಯೋಗ ಪಟು ಇವರು ಮತ್ತು ರಾಜ್ಕುಮಾರ್ ಅವರು ನೀವು ಕಾಮನಬಿಲ್ಲ ಚಿತ್ರವನ್ನು ನೋಡಿದ್ರೆ ಕಾಮನಬೆಲ್ನ ಪ್ರಾರಂಭದಲ್ಲಿ ರಾಜ್ಕುಮಾರ್ ಅವರು ಮಾಡಿರೋ ವಿವಿಧ ಯೋಗಗಳ ಭಂಗಿಗಳನ್ನ ನೀವು ಆ ಚಿತ್ರದ ಪ್ರಾರಂಭದಲ್ಲಿ ಕಾಣಬಹುದು ಮತ್ತು ಇವರು ಯಾರು ಗೊತ್ತಾ ನಮ್ಮ ವಿಜಯಭವಾದ ಮಂಜುನಾಥ್ ಸರ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದಂಥ ಒಂದು ಯೋಗ ಭಂಗಿ ನೋಡಿ ಶಿಲ್ಪಾ ಶೆಟ್ಟಿ ಅವರ ಚಿತ್ರ ಇದೆ ಇವರು ಒಬ್ಬ ಚಲನಚಿತ್ರ ನಟಿಯಾದ್ರೂ ಪ್ರಖ್ಯಾತ ಒಬ್ಬ ಯೋಗ ಸಾಧಕಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ತಮ್ಮ ಒಂದು ಪ್ರಾಣಾಯಾಮವನ್ನು ಮಾಡ್ತಾ ಇರೋ ದೃಶ್ಯ ಮತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇತ್ತ ತಾವು ಭಾಗಿಯಾಗಿರುವ ಚಿತ್ರ ಓಕೆ ಇಷ್ಟೆಲ್ಲ ನೋಡಿದ್ರಿ ಸ್ನೇಹಿತರೆ ಹಾಗಿದ್ರೆ ಯೋಗ ಅಂದ್ರೇನು ಯೋಗಕ್ಕೆ ಇಷ್ಟು ಮಹತ್ವ ನೀವು ಪತ್ರಿಕೆಯನ್ನು ನೋಡಿದ್ರೆ ಯಾವುದೇ ವೆಬ್ಸೈಟನ್ನು ನೋಡಿದ್ರೆ ಯೂಟ್ಯೂಬನ್ನು ನೋಡಿದ್ರೆ ಅಂತಾರಾಷ್ಟ್ರೀಯ ಒಂದು ಮಾಧ್ಯಮಗಳನ್ನು ನೋಡಿದ್ರೆ ಯೋಗ 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 ಅಂತ ನೀವು ನೋಡ್ತಾ ಇರ್ತಾರೆ ವಿಶೇಷವಾಗಿ ಈ ದಿನ ಯೋಗ ಅಂತ ಗಮನಿಸ್ತಾ ಇರ್ತೀರ ಯಾಕಿದ್ರೂ ಮಹತ್ವ ಈಗ ಇಸ್ಲಾಂ ದೇಶಗಳು ಒಳಗೊಂಡಂತೆ ಜಗತ್ತಿನ ಎಲ್ಲ ದೇಶಗಳು ಬಹುಪಾಲು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ದೇಶಗಳು ಯೋಗವನ್ನು ಒಪ್ಕೊಂಡಿದ್ದಾವೆ ಆಚರಣೆಯನ್ನು ಮಾಡ್ತಾ ಇದ್ದಾವೆ ಮತ್ತು ತಮ್ಮ ತಮ್ಮ ದೇಶಗಳಲ್ಲಿ ಇದನ್ನು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾವೆ ಯಾಕಾಗಿ ಯೋಗವನ್ನು ಅವರು ಅಷ್ಟೊಂದು ವಿಶೇಷವಾದ ಕಾಳಜಿಯಿಂದ ಅನುಸರಣೆ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲದ ಒಂದು ಹೊಸ ವಿದ್ಯೆಯನ್ನು ಕಲಿಯಕ್ಕೆ ಯಾಕ ಅಷ್ಟೊಂದು ಉತ್ಸುಕದಿಂದ ಇದ್ದಾರೆ ಅಂದರೆ ಕಾರಣಗಳು ಅಲ್ಲವು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಯೋಗ ಅಂದರೆ ಏನು ಯಾಕೆ ಈ ಯೋಗ ಅನ್ನೋದು ಬಂತು ಯಾಕೆ ಇದರ ಒಂದು ಪದ್ಧತಿ ಹೇಗೆ ಸೃಷ್ಟಿಯಾಯಿತು ಅಂತ ನೋಡೋದಾದರೆ ಇದೊಂದು ಆಧ್ಯಾತ್ಮಿಕ ಮತ್ತು ಮಾನಸಿಕ ದೈಹಿಕ ಶಾಂತಿ ಸಂಯಮಗಳನ್ನು ಕಾಪಾಡಿಕೊಳ್ಳಲು ಸಾಧಿಸಲು ಒಂದು ಶಿಕ್ಷಣ ನೀಡೋದೇ ಯೋಗ ಯೋಗ ಎಂಬ ಈ ಶಬ್ದ ಯೋಗ ಅಂತ ಏನು ಕರಿತೀವಿ ಇದು ಸಂಸ್ಕೃತ ಭಾಷೆಯ ಯುಜ್ ಎಂಬ ಪದದಿಂದ ಬಂದಿದೆ ಮತ್ತು ಯೋಗ ಅಂದರೆ ಒಂದು ಸರಳವಾಗಿ ತಿಳ್ಕೋಬೇಕು ಅಂದರೆ ಒಂದು ಜೋಡಿಸುವುದು ಕೂಡಿಸುವುದು ಏನನ್ನು ಜೋಡಿಸ್ತೀರಾ ದೇಹ ಮನಸ್ಸು ಮತ್ತು ಮನಸ್ಸು ದೇಹ ಮತ್ತು ಮನಸ್ಸನ್ನು ಜೋಡಿಸೋದು ಅಥವಾ ನಮ್ಮನ್ನು ಈ ಪ್ರಕೃತಿಯ ಕಾಸ್ಮೆಟಿಕ್ ಒಂದು ಎನರ್ಜಿ ಜೊತೆಗೆ ಜೋಡಿಸುವುದು ಹೀಗೆ ಜೋಡಿಸುವ ಅರ್ಥವನ್ನು ಯೋಗ ನೀಡುತ್ತೆ ಸ್ನೇಹಿತರೆ ಯೋಗದಲ್ಲಿ ಅದು ಯೋಗ ಪದನೇ ಹೇಳುತ್ತೆ ಕನೆಕ್ಷನ್ ಅಂತ ಅಂದರೆ ನಮ್ಮ ದೇಹವನ್ನು ಮೈಂಡು ಸ್ಪಿರಿಟ್ ಇದ್ರ ಜೊತೆ ಒಂದು ಒಟ್ಟುಗೂಡಿಸುವ ಒಂದು ಒಂದು ವಿಧಾನಕ್ಕೆ ಒಂದು ಪದ್ಧತಿಗೆ ಒಂದು ಆಚರಣೆಗೆ ನಮ್ಮ ಒಂದು ಪ್ರ್ಯಾಕ್ಟೀಸ್ಗೆ ನಾವು ಇದನ್ನು ಅನುಸರಣೆ ಮಾಡೋದಕ್ಕೆ ಯೋಗ ಅಂತ ಕರಿಬೋದು ಈ ಯೋಗ ಇವತ್ತು ಹುಡ್ತಾ ನೆನ್ನೆ ಹುಡ್ತಾ ಅಂದರೆ ಇಲ್ಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭರತ ಭೂಮಿಯಲ್ಲಿ ಜನ್ಮ ತಾಳಿದ್ದು ಇದು ನಿಮಗೆ ಹುಡುಕ್ತಾ ಹೋದರೆ ಉಪನಿಷತ್ತು ಋಗ್ವೇದ ಮತ್ತು ಇತರ ಪೌರಾಣಿಕ ಪುಸ್ತಕಗಳಲ್ಲಿ ಇದರ ಉಲ್ಲೇಖಗಳನ್ನ ನಾವು ನೋಡ್ಬೋದು ಭಾರತದಲ್ಲಿ ಹುಟ್ಟಿದಂಥ ಒಂದು ಅಭೂತವರ್ವ ಒಂದು ವಿದ್ಯೆ ಯೋಗ ಸ್ನೇಹಿತರೆ ಯೋಗದಲ್ಲಿ ಒಂದು ಹಲವಾರು ಅಂಶಗಳನ್ನು ಸೇರಿದೆ ಮೊದಲನೇದು ದೈಹಿಕ ಭಂಗಿಗಳಂದರೆ ಆಸನಗಳಿದೆ ಮತ್ತು ಉಸಿರಾಟದ ವ್ಯಾಯಾಮ ಉಸಿರಾಟದ ವ್ಯಾಯಾಮನ ಪ್ರಾಣಾಯಾಮ ಅಂತ ಕರಿತೀವಿ ಮತ್ತು ಧ್ಯಾನ ಮತ್ತು ಒಂದು ಸಮತೋಲಿತ ಜೀವನ ನಡೆಸೋದು ಇದಿಷ್ಟು ಅಂಶಗಳನ್ನು ಒಂದೊಂದಾಗಿ ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಹೀಗೆ ಯೋಗವನ್ನು ಒಂದು ಆರೋಗ್ಯಕರವಾದ ಜೀವನದ ಒಂದು ಕಲೆ ಮತ್ತು ವಿಜ್ಞಾನ ಎರಡು ಈ ಯಾರು ಯೋಗದ ಟೆಕ್ನಿಕ್ಕನ್ನು ಸರಿಯಾಗಿ ತಿಳ್ಕೋತಾರೆ ಅವರು ಒಂದು ಉತ್ತಮವಾದ ಜೀವನವನ್ನು ನಡೆಸ್ಬೋದು ಒಂದು ಸಮೃದ್ಧಿವಾದ ಜೀವನವನ್ನು ಮಾಡ ನಡೆಸ್ಬೋದು ಮತ್ತು ಸಮತೋಲನವಾದ ಒಂದು ಸಾಮರಸ್ಯದ ಜೀವನವನ್ನು ನಡೆಸ್ಬೋದು ಮತ್ತು ತಮಗೆ ಏನನ್ನು ಸಾಧನೆ ಮಾಡಬೇಕು ಅದರ ಕಡೆಗೆ ಮನಸ್ಸನ್ನು ಫೋಕಸ್ ಮಾಡಲಿಕ್ಕೆ ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ಹಲವಾರು ಜನ ಯೋಗ ಅಂದ ತಕ್ಷಣ ಬರೀ ವ್ಯಾಯಾಮವನ್ನು ಮಾಡ್ತಿರ್ತಾರೆ ಬರೀ ವ್ಯಾಯಾಮವನ್ನು ಮಾಡಿದ್ರೆ ತಮ್ಮ ಗುರಿಯನ್ನು ಈಡೇರಿಸ್ಕೊಳ್ಲಿಕ್ಕಾಗಲ್ಲ ಮನಸ್ಸು ಮತ್ತು ಮತ್ತು ದೇಹವನ್ನು ಜೋಡಿಸಬೇಕು ಆ ಜೋಡಿಸಿದ್ದಾಗಲೇ ಯೋಗದ ಪ್ರಯೋಜನಗಳು ಲಭ್ಯವಾಗೋದು ಓಕೆ ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ನಾವು ಇದ್ದೀವಿ ಮತ್ತು ಇವತ್ತು ಯಾವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಯೋಗ ದಿನಾಚರಣೆಯನ್ನು ಯಾರು ಘೋಷಣೆ ಮಾಡಿದರು ಅಂತ ನೋಡೋದಾದರೆ ಈ ಯೋಗ ದಿನಾಚರಣೆಯನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡಿತು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾದ ಅಲೋಕ್ ಕುಮಾರ್ ಅವರು ಇದನ್ನು ಮಂಡಿಸಿದ್ರು ಭಾರತದ ಪ್ರಧಾನಮಂತ್ರಿಗಳವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದ್ರ ಕುರಿತು ಭಾಷಣವನ್ನು ಮಾಡಿದರು ಮತ್ತು ಇದನ್ನು ಅಂದು ಹಾಜರಿದ್ದಂಥ ವಿಶ್ವಸಂಸ್ಥೆಯ ನೂರ ತೊಂಬತ್ತ್ಮೂರು ದೇಶಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಅನುಮೋದನೆ ನೀಡಿದರು ಅದರ ಪ್ರಯುಕ್ತವಾಗಿ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಸ್ನೇಹಿತರೆ ಓಕೆ ಈ ಯೋಗ ದಿನಾಚರಣೆಯನ್ನು ಪ್ರಥಮವಾಗಿ ಘೋಷಣೆ ಮಾಡಿದ ಮೇಲೆ ಭಾರತದಲ್ಲಿ ಇದನ್ನು ರಾಜಪಥ ದೆಹಲಿಯಲ್ಲಿ ಆಚರಣೆ ಮಾಡಲಾಯಿತು ಇಲ್ಲಿ ಎರಡು ಗಿನ್ನಿಸ್ ದಾಖಲೆಗಳು ನಡೆದು ಒಂದು ಅತಿ ದೊಡ್ಡ ಸಂಖ್ಯೆಯ ಯೋಗ ಮ್ಯಾ ಒಂದು ಮ್ಯಾರಥನ್ ಅಥವಾ ಯೋಗ ಪಟುಗಳು ಇಲ್ಲಿ ಭಾಗವಹಿಸಿದ್ರು ಸುಮಾರು ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಮಂದಿ ಭಾಗವಹಿಸಿದ ಗಿನ್ನಿಸ್ ದಾಖಲಾಯಿತು ಮತ್ತು ಎರಡನೆಯದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯತೆಯನ್ನು ಹೊಂದಿರೋ ವ್ಯಕ್ತಿಗಳಂದರೆ ಬೇರೆ ಬೇರೆ ದೇಶದ ವ್ಯಕ್ತಿಗಳು ಅಂದರೆ ಎಂಬತ್ನಾಲ್ಕು ದೇಶದ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು ಇದರ ಜೊತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ತು ರೂಪಾಯಿ ನಾಣ್ಯವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ ಬಿಡುಗಡೆಗೊಳಿಸ್ತು ಓಕೆ ಈ ಜೂನ್ ಇಪ್ಪತ್ತೊಂದನ್ನೇ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಘೋಷಣೆ ಮಾಡೋದು ಅಂದರೆ ಭಾರತ ನಿಮಗೊತ್ತು ಒಂದು ಭೂಗೋಳದಲ್ಲಿ ಒಂದು ನಾವು ಉತ್ತರಾರ್ಧ ಗೋಳದಲ್ಲಿ ಭಾರತ ಇದೆ ನಮಗೆ ಅತಿ ದೀರ್ಘಾವಧಿ ದಿನ ಜೂನ್ ಇಪ್ಪತ್ತೊಂದು ಅಂದರೆ ಈ ದಿನ ಅತಿ ದೀರ್ಘಾವಧಿ ದಿನ ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮತ್ತು ಇತರ ಧಾರ್ಮಿಕ ಕೆಲವು ಅಂಶಗಳು ಇದ್ದಾವೆ ಹಾಗಾಗಿ ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಸ್ನೇಹಿತರೆ ಓಕೆ ಈ ಪ್ರಸ್ತುತ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಒಂದು ಥೀಮ್ ಅನ್ನು ಇಟ್ಕೊಂಡಿದ್ದಾರೆ ವಸುದೈವ ಕುಟುಂಬಕಂ ಯೋಗ ಫಾರ್ ವಸುದೈವ ಕುಟುಂಬಕಂ ನೋಡಿ ಭಾರತದ ಒಂದು ವಿಶಿಷ್ಟ ಒಂದು ಪರಂಪರೆ ಒಂದು ಅಂಶ ಇಲ್ಲಿದೆ ನೋಡಿ ವಸುದೈವ ಕುಟುಂಬ ಕಂ ಇಡೀ ವಿಶ್ವವೇ ಒಂದು ಕುಟುಂಬ ಇಲ್ಲಿ ನಾನು ಮಾತ್ರ ಎಂಬ ಭಾವನೆ ನಮ್ಮ ಪರಂಪರೆ ಇಲ್ಲ ಸ್ವಾರ್ಥ ಭಾವನೆ ಇಲ್ಲ ವಿಶ್ವಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನೋ ಭಾವನೆ ಇದೆ ಅದೇ ಅಂಶವನ್ನು ಈ ವರ್ಷದ ಯೋಗ ದಿನಾಚರಣೆಯ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ವಿಭಿನ್ನ ಥೀಮ್ಗಳನ್ನು ಯೋಗ ದಿನಾಚರಣೆ ಇರುತ್ತೆ ನೀವು ಹಳೇ ಕೆಲವು ಈಗ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆದಂಥ ಯೋಗ ದಿನಾಚರಣೆಗಳ ಕೆಲವು ಥೀಮ್ಗಳನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟಿಗೆ ಯೋಗ ಅನ್ನೋ ಥೀಮ್ ಮೇಲೆ ಯೋಗ ದಿನಾಚರಣೆಯನ್ನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೋಗ ಯೋಗಕ್ಷೇಮಕ್ಕಾಗಿ ಅಂತ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆಯಲ್ಲಿ ಯೋಗ ಕುಟುಂಬದೊಂದಿಗೆ ಯೋಗ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಿಗಾಗಿ ಯೋಗ ಅನ್ನೋ ಒಂದು ಥೀಮಲ್ಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಿಗಾಗಿ ಯೋಗ ಎರಡು ಸಾವಿರದ ಹದಿನೇಳರಲ್ಲಿ ಆರೋಗ್ಯಕ್ಕಾಗಿ ಯೋಗ ಎರಡು ಸಾವಿರದ ಹದಿನಾರರಲ್ಲಿ ಯುವಕರನ್ನು ಸಂಪರ್ಕಿಸಿ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ ಹೀಗೆ ಬೇರೆ ಬೇರೆ ಥೀಮ್ಗಳ ಮೂಲಕ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಸ್ನೇಹಿತರೆ ಓಕೆ ಈ ಯೋಗದೊಳಗಡೆ ನಿಮ್ಗಾಗಲೇ ಇದ್ದೆ ಆಸನ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಧ್ಯಾನ ಇರುತ್ತೆ ಮತ್ತು ನೈತಿಕ ತತ್ವಗಳನ್ನು ಒಳಗೊಂಡಿರುತ್ತೆ ಈ ನಾಲ್ಕು ಅಂಶಗಳ ಸೆಟ್ ಇವಿಷ್ಟು ಇದ್ರೇ ಯೋಗದ ಒಂದು ಪರಿಪೂರ್ಣ ಲಾಭ ನಮಗೆ ಸಿಗಲಿಕ್ಕೆ ಸಾಧ್ಯ ಅನ್ನೋ ಅದು ಅಂಶ ಓಕೆ ಈ ಯೋಗದೊಳಗೆ ಅಷ್ಟಾಂಗ ಯೋಗ ಅಂತ ನಮ್ಮ ಪತಂಜಲಿ ಯೋಗ ಮಹರ್ಷಿಗಳು ತಿಳಿಸ್ತಾರೆ ಯಾವ್ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇಷ್ಟುಗಳನ್ನ ಅನುಸರಣೆ ಮಾಡಿದ್ರೆ ನಿಮಗೆ ಅತ್ಯುತ್ತೋಪಯುಕ್ತವಾದ ಲಾಭಗಳು ಸಿಗ್ತದೆ ಅನ್ನೋದು ಅದನ್ನು ಅಂಶ ಹಂಗಂದ್ರೆ ಏನು ಅಷ್ಟಾಂಗ ಯೋಗ ಅಂದ್ರೇನು ಈ ಪತಂಜಲಿ ಅವರು ಹೇಳಿರುವಂಥ ಏನೇನು ಅಂತ ನೋಡಿದ್ರೆ ಯಮ ವಿಶ್ವವ್ಯಾಪಿ ನೀತಿಶಾಸ್ತ್ರ ಅಂದರೆ ಎಲ್ಲವನ್ನೂ ಒಳಗೊಂಡಿದೆ ನಿಯಮ ಶರೀರದ ಆಚರಣೆ ಆಸನ ಶರೀರದ ಭಂಗಿ ಆಸನಗಳನ್ನು ಮಾಡೋದು ಪ್ರಾಣಾಯಾಮ ಉಸಿರನ್ನು ಒಂದು ನಿಯಂತ್ರಣ ಮಾಡೋದು ಮತ್ತು ಪ್ರತ್ಯಾಹಾರ ವಿವೇಕ ಬುದ್ಧಿ ಮೇಲೆ ಒಂದು ನಿಯಂತ್ರಣ ಇಟ್ಕೊಳ್ಳೋದು ಧಾರಣ ಆಂತರಿಕ ಅರಿವಿನ ಮೇಲೆ ಕೇಂದ್ರೀಕರಣ ಮಾಡೋದು ಇದು ತುಂಬ ಕೊರತೆ ಇರ್ತದೆ ಮತ್ತು ಧ್ಯಾನ ಭಕ್ತಿ ಧ್ಯಾನದಲ್ಲಿ ತೊಡ್ಕೊಳ್ಳೋದು ಮತ್ತು ಸಮಾಧಿ ಧ್ಯಾನದೊಂದಿಗೆ ಸಮಾಧಿ ಇದು ಸಮಾಧಿ ಅಂದರೆ ಯಾವುದೋ ಕೆಲವು ವಿಶೇಷವಾದ ಋಷಿಮುನಿಗಳು ಮತ್ತು ಹೆಚ್ಚು ಜ್ಞಾನವನ್ನು ಸಂಪಾದಿಸಿದವರು ಬಹಳ ಉನ್ನತ ಮಟ್ಟದಲ್ಲಿರೋ ಸಮಾಧಿ ಸ್ಥಿತಿಯನ್ನು ಕೆಲವರು ತಲುಪ್ತಾರೆ ಅವಾಗ ಕೆಲವು ಸಲ ಕೇಳ್ಪಟ್ಟಿರ್ತೀರ ನೀವೆಲ್ಲ ಇದರ ಜೊತೆಗೆ ಯೋಗದಲ್ಲಿ ತುಂಬ ವಿಧಗಳಿದ್ದಾವೆ ಹಠಯೋಗ ಜ್ಞಾನಯೋಗ ಮಂತ್ರಯೋಗ ಭಕ್ತಿಯೋಗ ಮತ್ತು ಕುಂಡಿಲಿನಿ ಯೋಗ ಕರ್ಮಯೋಗ ಕ್ರಿಯಾ ಯೋಗ ಹೀಗೆ ಇದರ ಜೊತೆಗಿನ್ನು ಹಲವಾರು ಯೋಗಗಳನ್ನು ವಿಧಗಳನ್ನು ಮಾಡ್ತಾರೆ ಸಾಧುಗಳು ಸಂತರು ಮತ್ತು ಇದರ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದವರು ಮುಖ್ಯವಾದ ಇಷ್ಟು ಯೋಗ ವಿಧಗಳನ್ನು ನಾವು ಗಮನಕ್ಕೆ ಗಮನಿಸಲಿಕ್ಕೆ ಸಾಧ್ಯ ಒಂದು ಚಿಕ್ಕದೊಂದು ಅಲ್ಲೊಂದು ನೋಡೋದಾದರೆ ಕರ್ಮಯೋಗ ಅಂತ ಒಂದು ಲೈನ್ ಇದೆ ನೋಡಿ ಅದರ ಪಕ್ಕದಲ್ಲೊಂದು ಚಿತ್ರ ಕಾಣ್ತಾ ಇದೆ ನಿಮಗೆ ಅದರಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ತಿಳಿ ಹೇಳ್ತಾ ಇದ್ದಾನೆ ನೀನು ನಿನ್ನ ಕರ್ಮವನ್ನಷ್ಟೇ ಮಾಡು ಉಳಿದುದನ್ನು ಬಿಡು ಅದೇ ರೀತಿಯ ಪ್ರತಿಯೊಬ್ಬ ಮನುಷ್ಯನೂ ತಮ್ಮ ಕರ್ ಕರ್ಮದ ಮೂಲಕ ತಮ್ಮ ಕೆಲಸದ ಮೂಲಕ ಒಂದು ಯೋಗವನ್ನು ಆಚರಣೆ ಮಾಡ್ಬೋದು ಅನ್ನೋ ಒಂದು ಸಾರಾಂಶ ಹೀಗೆ ಬೇರೆ ಬೇರೆ ಅಂಶ ಯೋಗದ ವಿಧಗಳನ್ನು ನೀವು ಇಲ್ಲಿ ನೋಡಿದ್ವಿ ಓಕೆ ಈ ಯೋಗಾಸನ ಒಳಗಡೆ ಯೋಗ ಅನ್ನೋದ್ರೊಳಗಡೆ ನಿಮಗೆ ಹಲವಾರು ಅಂಶಗಳು ಬರುತ್ತೆ ಯೋಗದಲ್ಲಿ ವಿವಿಧ ಆಸನಗಳಿದ್ದಾವೆ ಒಂದೇದು ಎರಡನೇದು ಓಂಕಾರ ಅದರದೊಂದು ಅತಿ ಮುಖ್ಯ ಯೋಗವನ್ನು ಮಾಡಬೇಕಂದ್ರೆ ನಿಮಗೆ ಓಂಕಾರವನ್ನು ಬಳಸಲೇಬೇಕು ಇನ್ನು ಅದರ ಜೊತೆಗೆ ಪ್ರಾಣಾಯಾಮ ಧ್ಯಾನ ಮತ್ತು ಯೋಗಿ ಕ್ರಿಯಾಸ್ ಇದರಲ್ಲಿ ಕೆಲವೊಂದು ನಿಮ್ಗೆ ಗೊತ್ತಿರ್ತದೆ ಚೆನ್ನಾಗಿ ಇನ್ನು ಕೆಲವು ಹೊಸ ಅಂಶಗಳಾಗಿರ್ತದೆ ಒಂದೊಂದಾಗಿ ತಿಳ್ಕೊಂಡಷ್ಟು ನಮಗೆ ಹೆಚ್ಚು ಜ್ಞಾನ ಬರ್ತದೆ ಓಕೆ ಯೋಗ ಗೊತ್ತು ಯೋಗ ಅಂದ ತಕ್ಷಣ ನೀವು ನೋಡದೇ ಇರೋರು ಯಾರೂ ಇರಲ್ಲ ಚಿತ್ರಗಳಲ್ಲಿ ನೋಡಿರ್ತೀರ ಕೆಲವರು ಪ್ರಾಕ್ಟೀಸ್ ಮಾಡಿರ್ತೀರ ಕೆಲವರು ಟ್ರೈ ಮಾಡಿ ಓ ಇದು ಕಷ್ಟನಪ್ಪ ಅಂತ ಬಿಟ್ಬಿಟ್ಟಿರ್ತೀರ ಹೀಗೆ ಹಲವಾರು ರೀತಿ ಟ್ರೈ ಮಾಡಿರ್ತೀರ ಇವುಗಳು ಒಂದೊಂದನ್ನೇ ಸ್ವಲ್ಪ ನೋಡ್ತಾ ಹೋಗುವ ಯೋಗದಲ್ಲಿ ಪ್ರಮುಖವಾದ ಕೆಲವು ಆಸನಗಳನ್ನು ನಾವು ಗಮನಿಸೋಣ ಮೊದಲನೇದು ಅತ್ಯುಪಯುಕ್ತ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಉಪಕಾರಿಯಾಗುವ ಒಂದು ಆಸನ ಯಾವುದು ಅಂದರೆ ಸೂರ್ಯ ನಮಸ್ಕಾರ ಹೆಸರಲ್ಲೇ ಇದೆ ಸೂರ್ಯನಿಗೆ ನಮಸ್ಕಾರ ಮಾಡುವಂಥ ಒಂದು ಆಸನಗಳು ಹೇಗೆ ಈ ಸೂರ್ಯ ನಮಸ್ಕಾರ ಅಂದ ತಕ್ಷಣ ನಿಮಗೆ ಆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಇಟ್ ಈಸ್ ಎ ಸೆಟ್ ಆಫ್ ಟ್ವೆಲ್ ಆಸನಸ್ ಅಂದರೆ ಹನ್ನೆರಡು ಆಸನಗಳನ್ನು ಒಂದು ಗುಚ್ಛ ಈ ಸೂರ್ಯ ನಮಸ್ಕಾರ ಒಂದರಲ್ಲೇ ಹನ್ನೆರಡು ಆಸನಗಳು ಇರ್ತದೆ ನಿಮಗೆ ಹನ್ನೆರಡು ಆಸನಗಳನ್ನು ಆ ಚಿತ್ರಗಳು ಅಲ್ಲಿ ಕಾಣ್ತಾ ಇದೆ ಒಬ್ಬ ಮನುಷ್ಯ ಪ್ರತಿನಿತ್ಯ ಕನಿಷ್ಠ ಐದರಿಂದ ಒಂದು ಮೂವತ್ತು ಸೂರ್ಯ ನಮಸ್ಕಾರ ಮಾಡಿದರೆ ವಿತ್ ರಿಧಮ್ಸ್ ರಿಧಮ್ ಅಂದರೆ ನಿಮಗೇನು ಮಾಡಿದೆ ಉಸಿರಿನ ಏರಿಳಿತದೊಂದಿಗೆ ಮಾಡಿದರೆ ನಿಮಗೆ ಹಲವಾರು ಕಾಯಿಲೆಗಳನ್ನು ನಿಯಂತ್ರಣ ಮಾಡುತ್ತೆ ಮತ್ತು ನಿಮ್ಮ ದೇಹ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಓಕೆ ಇಲ್ಲಿ ನೋಡಿ ಸೂರ್ಯ ನಮಸ್ಕಾರದಲ್ಲಿ ನಿಮಗೆ ಹನ್ನೆರಡು ಆಸನಗಳು ಯಾವುದ್ಯಾವುದು ಅಂತ ಚಿತ್ರಗಳನ್ನು ನಿಮಗೆ ಕಾಣ್ತಾ ಇದೆ ಜೊತೆಗೆ ಇದರಲ್ಲಿ ಬರುವ ಹನ್ನೆರಡು ನಮಸ್ಕಾರಗಳು ಪ್ರಣಾಮಾಸನ ಹಸ್ತೌಟಾಸನ ಮತ್ತು ಹಸ್ತಪಾದಾಸನ ಅಶ್ವಸಂಚಲನಾಸನ ದಂಡಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಸ್ವಾನಾಸನ ಅಶ್ವಸಂಚಲಾಸನ ಅಶ್ವಪಾದಾಸನ ಅಸ್ತೌಟಾಸನ ಮತ್ತು ತಡಾಸನ ಇಷ್ಟು ಹನ್ನೆರಡು ಸೂರ್ಯ ನಮಸ್ಕಾರದ ವಿವಿಧ ಆಸನಗಳನ್ನು ನೀವು ಇಲ್ಲಿ ನೋ ನೋಡ್ಬೋದು ಆ ಕೆಲವೊಂದು ಚಿತ್ರಗಳನ್ನು ಕಾಣ್ತಾ ಇದ್ದೀರಾ ಓಕೆ ಇದ್ರ ಜೊತೆಗೆ ಕೆಲವೊಂದು ಆಸನಗಳನ್ನು ನೋಡ್ತಾ ಹೋಗಿ ಶೀರ್ಷಾಸನ ಇದನ್ನು ಕಿಂಗ್ ಆಫ್ ಆಲ್ ಆಸನಸ್ ಅಂತ ಕರೀತಾರೆ ಅಂದ್ರೇನು ಅತಿ ಹೆಚ್ಚು ಲಾಭಗಳು ಈ ಆಸನದಲ್ಲಿ ನಿಮಗೆ ಲಭ್ಯವಾಗುತ್ತೆ ಅಂತ ಏನು ಇದರಲ್ಲಿ ಏನಾಗುತ್ತೆ ನಿಮಗೆ ಒಂದು ತಲೆಗೆ ಬೇಕಾದ ರಕ್ತ ಸಂಚಲನ ಹೆಚ್ಚು ಉಂಟಾಗಿ ನಿಮಗೆ ಹೆಚ್ಚು ಒಂದು ಬುದ್ಧಿಶಕ್ತಿ ಒಂದು ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆ ಪಕ್ಕದಲ್ಲಿ ಇರುವ ಒಂದು ಚಿತ್ರ ಕಾಣ್ತಿರಲಿಲ್ಲ ಅದು ನಾನು ಮಾಡಿರುವ ಶಿರ್ಷಾಸನದ ಒಂದು ಚಿತ್ರ ಓಕೆ ಕೋನಾಸನ ಇದು ಒಂದು ನಿಮಗೆ ಬ್ಯಾಲೆನ್ಸಿಂಗ್ ಮಾಡುತ್ತೆ ಮತ್ತು ಸ್ಟ್ರೆಂತ್ ಮಾಡುತ್ತೆ ನೋಡಲಿಕ್ಕೆ ಕೆಲವು ಆಸನಗಳು ನಿಮಗೆ ಬಹಳ ಚಿಕ್ಕ ಆಸನದಾಗೆ ಕಾಣುತ್ತೆ ಏನಪ್ಪ ಪಿ ಟಿ ಮಾಸ್ಟರ್ ಮಾಡ್ತಾ ಇರುವ ಒಂದು ಎಕ್ಸಸೈಸ್ ರೀತಿ ಅಂತ ಕಾಣುತ್ತೆ ಆದರೆ ನೀವು ಉಸಿರಾಟದ ಒಂದು ಏರಿಳಿತದೊಂದಿಗೆ ಈ ಆಸನಗಳನ್ನ ಮಾಡಿದರೆ ಇದ್ರ ಸಿಗುವ ಬೆನಿಫಿಟ್ನ ನೀವೇ ತಿಳ್ಕೊಳ್ತಾ ಹೋಗ್ತೀರ ಜೊತೆಗೆ ನಿಮಗೆ ಅರ್ಧ ಚಕ್ರ ಆಸನ ಸೊ ನೋಡಿ ಹಿಂಬದಿಯ ಒಂದು ಬೆಂಡ್ ಮಾಡೋದ್ರ ಮೂಲಕ ಇದು ಮಾಡುವಂಥದ್ದು ನಿಮಗೆ ಇದು ಸೋಲ್ಜರ್ಸು ಇದನ್ನೆಲ್ಲ ಶೆಂತ್ ಮಾಡುತ್ತೆ ಮತ್ತು ಬೆನ್ನು ನೋವಿಗೆ ಒಂದು ಉಪಯುಕ್ತವಾದ ಒಂದು ಆಸನ ಇದು ಮತ್ತು ತ್ರಿಕೋನ್ ಆಸನ ನಿಮಗೆ ಇದು ಆ್ಯಂಗ್ಸೈಟಿಯನ್ನು ಮತ್ತು ಒತ್ತಡವನ್ನು ಮತ್ತು ಬ್ಯಾಕ್ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ವೀರಭದ್ರ ಆಸನ ಸೊ ವೀರಭದ್ರ ಆಸನದಲ್ಲಿ ಏನು ಮಾಡುತ್ತೆ ನಿಮಗೆ ಸ್ಟ್ಯಾಮಿನವನ್ನು ಜಾಸ್ತಿ ಮಾಡುತ್ತೆ ಮತ್ತು ಒಂದು ಧೈರ್ಯವನ್ನು ಮಾಡುತ್ತೆ ಮತ್ತು ತೋಳುಗಳ ಒಂದು ಸ್ಟ್ರೆಂಥನ್ನು ಹೆಚ್ಚು ಆಗಲಿಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ವೃಕ್ಷಾಸನ ಏನಿಲ್ಲ ವೃಕ್ಷದ ರೀತಿ ನಿಂದುಕೊಳ್ಳುವ ಒಂದು ಆಸನ ಇದೇನು ಮಾಡುತ್ತೆ ಕಾಲುಗಳ ಒಂದು ಸ್ಟ್ರೆಂಥನ್ನು ಜಾಸ್ತಿ ಮಾಡುತ್ತೆ ಮತ್ತು ಬಾಡಿ ಬ್ಯಾಲೆನ್ಸ್ ನಿಮಗೆ ಬಹಳ ಹೆಚ್ಚಾಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಮತ್ತು ಪಶ್ಚಿಮ ನಮಸ್ಕಾರ ಆಸನ ಏನಿಲ್ಲ ಇದು ಸರಳವಾದ ದೇಹದ ಕೈಗಳನ್ನು ಹಿಂಬದಿಗೆ ಸೇರಿಸಿ ಹಿಂದೆಗಳಿಂದ ನಮಸ್ಕಾರ ಮಾಡುವಂಥದ್ದು ಇದು ನಿಮಗೆ ಕಾಮ್ ಅಂಡ್ ಕೂಲ್ನೆಸ್ನ ಹೆಚ್ಚು ಮಾಡುತ್ತೆ ಮತ್ತು ಸೋಲ್ಜರ್ ಮತ್ತು ಚೆಸ್ಟ್ಗಳಿಗೆ ಬಹಳ ಆರಾಮದಾಯಕ ಶ್ವಾಸಕೋಶಕ್ಕೂ ಮತ್ತು ಸಹಾಯವಾಗುವಂಥ ಒಂದು ಆಸನ ಇದು ಗರುಡಾಸನ ಸೊ ಈ ಗರುಡಾಸನ ನಿಮಗೆ ಏನು ಮಾಡುತ್ತೆ ಒಂದು ಪೋಶ್ಚರ್ ಬಾಡಿಯ ಒಂದು ಸ್ಟ್ರಕ್ಚರ್ನ ಸರಿ ಮಾಡುತ್ತೆ ಮತ್ತು ಸ್ಟೆಬಿಲಿಟಿಯನ್ನು ಕೊಡ್ತಾ ಹೋಗುತ್ತೆ ಜೊತೆಗೆ ಉತ್ಕಟಾಸನ ಉತ್ಕಟಾಸನದ ಚಿತ್ರವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಉತ್ಕಟಾಸನ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ ಬಾಡಿಗೆ ಮತ್ತು ವಿಲ್ ಪವರ್ ಹೆಚ್ಚಾಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಪಶ್ಚಿಮೋತಾಸನ ನೋಡಿ ನಿಮ್ಮ ದೇಹವನ್ನು ಪೂರ್ಣ ಬೆಂಡ್ ಮಾಡಿ ತಲೆಯನ್ನು ಒಂದು ಕಾಲಿನ ಪಾದದೆಡೆಗೆ ಮುಟ್ಟಿಸುವ ಆಸನ ನಿಮಗೆ ಪೆಲ್ವಿಕ್ ಮತ್ತು ಅಬ್ಡೋಮಿನಲ್ ಆರ್ಗನ್ಸ್ಗೆ ಬಹಳ ಒಳ್ಳೆಯದಿದು ಹೊಟ್ಟೆ ಭಾಗದಲ್ಲಿರುವ ಇಂಟರ್ನಲ್ ಆರ್ಗನ್ಸ್ಗೆ ಬಹಳ ಸಹಾಯವನ್ನು ಮಾಡುತ್ತೆ ಅರ್ಧ ಮತ್ಸ್ಯಾಸನ ನಿಮಗೆ ಇಲ್ಲಿ ಕಾಣ್ತಾ ಇದೆ ಇದೇನು ಮಾಡುತ್ತೆ ಸ್ಪೈನಲ್ನ ಫ್ಲೆಕ್ಸಿಬಲ್ ಮಾಡುತ್ತೆ ಮತ್ತು ಉಸಿರಾಟವನ್ನು ಹೆಚ್ಚು ಮಾಡುತ್ತೆ ಶ್ವಾಸಕೋಶಗಳಿಗೆ ಬೇಕಾದಂಥ ಉಸಿರಾಟ ಕ್ರಿಯೆಯನ್ನು ಸರಾಗವಾಗಲಿ ಮಾಡಲಿಕ್ಕೆ ಮತ್ತು ಶ್ವಾಸಕೋಶಕ್ಕೆ ಹೆಚ್ಚು ಆಕ್ಸಿಜನ್ ಸಿಗೋದ್ರ ಮೂಲಕ ಒಂದು ಸ್ಟ್ರೆಂಥನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಬದ್ಧ ಕೋನ ಆಸನ ಇದನ್ನು ಬಟರ್ಫ್ಲೈ ಎಕ್ಸಸೈಸ್ ಅಂತಲೂ ಕರೀತಾರೆ ಏನಾಗುತ್ತೆ ನಿಮಗೆ ಈ ಬಟರ್ಫ್ಲೈ ಎಕ್ಸಸೈಸು ಬಹಳ ಅನುಕೂಲಕರ ನಿಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಲವಾರು ರೀತಿಯ ಅನುಕೂಲಗಳು ಇದಿದೆ ಮತ್ತು ಗಂಡು ಮಕ್ಕಳಿಗೂ ಕೂಡ ತಮ್ಮ ಒಂದು ಈ ಸೊಂಟದ ಭಾಗದ ಎಲ್ಲ ಮಜಸ್ಗಳನ್ನ ಗಟ್ಟಿಯಾಗಲಿಕ್ಕೆ ಮತ್ತು ಒಳ್ಳೆಯ ಒಂದು ದೃಢಕಾಯವಾಗಲಿಕ್ಕೆ ಸಹಾಯವನ್ನು ಮಾಡ್ತದೆ ಪದ್ಮಾಸನ ಯೋಗಾಸನ ಮಾಡಲಿ ಮಾಡಬೇಕಾದ್ರೆ ಬಹಳ ಹೆಚ್ಚು ಮಾಡುವಂಥ ಒಂದು ಆಸನ ಪದ್ಮಾಸನ ಇದು ಒಂದು ನಿತ್ಯ ಮನುಷ್ಯ ಒಂದು ಅರ್ಧ ಗಂಟೆ ಆದ್ರೂ ಮನೆಯಲ್ಲಿ ನೀವು ಈ ಆಸನದಲ್ಲಿ ಕೂತ್ಕೊಳ್ಳೋದು ಬಹಳ ಒಳ್ಳೆಯದು ನಮ್ಮ ದೇಹದ ಆರೋಗ್ಯಕ್ಕೆ ದೇಹವನ್ನು ಮತ್ತು ಮನಸ್ಸನ್ನು ಬಹಳ ಶಾಂತಗೊಳಿಸುವಂಥ ಒಂದು ಆಸನ ಪದ್ಮಾಸನ ಶಿಶು ಆಸನ ಅಂತ ನೀವು ಸರಳವಾಗಿ ನಾವೇನು ಮಾಡ್ತೀವಿ ಮನೆಗೆ ಹೋದ ತಕ್ಷಣ ಚೇರ್ ಮೇಲೆ ಕುತ್ಕೊಬಿಡ್ತೀವಿ ಇಲ್ಲ ಮಂಚದ ಮೇಲೆ ಕೂರ್ತೀವಿ ಇದರ ಬದಲಿಗೆ ಆದಷ್ಟು ಇಲ್ಲಿ ಏನು ನೀವು ಯೋಗ ಪೋಶ್ಚರ್ಗಳನ್ನ ನೋಡ್ತಾ ಇರ್ತೀರಾ ಟಿ ವಿ ನೋಡ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ಈ ಪೋಶ್ಚರ್ನಲ್ಲಿ ಕುಳಿತ್ಕೊಳ್ಳಿ ಯಾರ ಜೊತೆ ಮಾತಾಡ್ತಿರ್ತೀರ ಈ ಥರ ಒಂದು ಆಸನವನ್ನು ಮಾಡಿ ನಿಮಗೆ ಗೊತ್ತಿಲ್ಲದೇ ನಿಮಗೆ ಹಲವಾರು ರೀತಿಯ ಅನುಕೂಲಗಳು ದೇಹ ಮತ್ತು ಮನಸ್ಸಿಗೆ ಇದರಿಂದ ಸಿಗ್ತದೆ ಬೆನ್ನು ನೋವು ಬಂದಿರುತ್ತೆ ಒಂದು ಗಾಡಿ ಓಡಿಸಿರ್ತೀರ ಬೈಕ್ ಓಡಿಸಿರ್ತೀರ ಈ ಥರ ಒಂದು ಪೋಶ್ಚರ್ನಲ್ಲಿ ನಿಮ್ಮ ಮನೆಯೊಳಗಡೆ ಈ ಥರ ಮಾಡಿದರೆ ನಿಮಗೆ ತುಂಬ ರಿಲ್ಯಾಕ್ಸ್ ಆಗ್ತದೆ ಓಕೆ ಇದ್ರ ಜೊತೆಗೆ ವಜ್ರಾಸನ ಇದು ನೋಡಲಿಕ್ಕೆ ಸರಳ ಅನ್ನಿಸಿದ್ರು ಬಹಳ ಒಂದು ಒಳ್ಳೆಯ ಆಸನ ನಿಮಗೆ ಡೈಜೆಷನ್ ಆಗಲಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಒಂದು ಕಾಲಿನ ಅಂಗಗಳ ಒಂದು ಗಟ್ಟಿಯಾಗಲಿಕ್ಕಾಗಲಿ ಬಹಳ ಉಪಯುಕ್ತವಾದ ಒಂದು ಆಸನ ಇದನ್ನು ಈಗಾಗಲೇ ಹೇಳ್ದಂಗೆ ನೀವು ಟಿ ವಿ ನೋಡಬೇಕಾದ್ರೆ ಕೂತ್ಕೋಬೇಕಾದ್ರೆ ಕೆಳಗಡೆ ಒಂದು ಮ್ಯಾಟನ್ನು ಏನಾದರೂ ಆಸಿ ಈ ಆಸನದಲ್ಲಿ ಕೂತ್ಕೊಂಡು ಟಿ ವಿ ನೋಡಿ ಮತ್ತು ಮಾತಾಡಿ ನಿಮಗೆ ಬಹಳ ಬೆನ್ನು ನೇರ ಆಗುತ್ತೆ ಮತ್ತು ತೊಡೆಯ ಎಲ್ಲ ಭಾಗಗಳಿಗೆ ಒಂದು ಸ್ಟ್ರೆಂಥನ್ನು ಬರಲಿಕ್ಕೆ ಮತ್ತು ವಿಶೇಷವಾಗಿ ಡೈಜೆಷನ್ ಚೆನ್ನಾಗಾಗಲಿಕ್ಕೆ ಸಹಾಯ ಆಗ್ತದೆ ಗೋಮುಖ ಆಸನ ಇದನ್ನು ನಮ್ಮ ದೇಹದ ಒಂದು ಬ್ಲಡ್ ಪ್ರೆಝರ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ತೈ ಮಸಲ್ಸ್ ಇಂಪ್ರೂವ್ ಮಾಡಲಿಕ್ಕೆ ಬಹಳ ಸಹಾಯಕವಾದಂಥ ಒಂದು ಆಸನ ಆಸನದ ಚಿತ್ರಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ತೀರಿ ಇದೆಲ್ಲ ಸರಳ ಏನೇನು ತೋರಿಸಿದ್ದೀನಿ ಸರಳವಾದ ಆಸನಗಳು ನೀವು ಸಿಂಪಲ್ ಆದ ಆಸನ ಮಾಡಿ ಕಠಿಣವಾದ ಹಸನ್ನು ಮಾಡಿ ಹೋಗ್ಲೋ ಬಿಡಿ ಯಾರದಾರು ತರಬೇತಿಯನ್ನು ಪಡೆದು ಅಥವಾ ಏಳಿಸ್ಕೊಂಡು ಮಾಡಿ ನಿಮಗೆ ಧನುರಾಸನ ಅಂದರೆ ಬಿಲ್ಲಿನ ರೀತಿಯಲ್ಲಿ ಧನುಸ್ಸಿನ ರೀತಿಯಲ್ಲಿ ದೇಹವನ್ನು ಬೆಂಡ್ ಮಾಡೋದು ಸೊ ಇದಂತೂ ಎಷ್ಟು ಅನುಕೂಲಕಾರಿ ಅಂದರೆ ದೇಹವನ್ನು ಫ್ಲೆಕ್ಸ್ ಮಾಡುತ್ತೆ ಡೈಜೆಸ್ಟ್ ಸಿಸ್ಟಮ್ ಮಾಡುತ್ತೆ ರೀ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಒಂದು ಆರೋಗ್ಯಕರವನ್ನು ಹೆಚ್ಚು ಮಾಡುತ್ತೆ ಸೊ ನಿಮಗೆ ಒಂದು ಚಿತ್ರವನ್ನು ಕಾಣ್ತಾ ಇದ್ದೀವಿ ಆ ಎರಡನೇ ಚಿತ್ರದಲ್ಲಿ ನಿಮಗೇನು ಕಾಣ್ತಾ ಇದೆ ಅದು ನಮ್ಮ ಮಂಜುನಾಥ್ ಸರ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದಂಥ ಚಿತ್ರ ಅದು ಭುಜಂಗಾಸನ ನಿಮಗೆ ಇದು ಯಾರದೇ ಸಹಾಯ ಇಲ್ಲದೆ ನೀವೇ ಅಂತ ಒಂದು ಇದು ಶ್ವಾಸಕೋಶಕ್ಕೆ ಉಸಿರಾಟ ಕ್ರಿಯೆಗೆ ಬಹಳ ಅನುಕೂಲವಾದಂಥ ಮತ್ತು ಮೈಂಡ್ ತುಂಬ ಒತ್ತಡದಲ್ಲಿದ್ದಾಗೆಲ್ಲ ಇದು ಮಾಡುವಂಥ ಒಂದು ಆಸನ ಚಿತ್ರ ಸರಳವಾಗಿದೆ ನೀವು ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲ್ಕೊಂಡು ದೇಹವನ್ನು ಎತ್ತುವುದರ ಮೂಲಕ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳುವಾಗ ಅಂತ ಒಂದು ಆಸನ ಓಕೆ ಸರ್ವಾಂಗಾಸನ ನೋಡಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನಿಮ್ಮ ತಲೆ ಮತ್ತು ಭುಜ ಕೆಳಗಡೆ ಇರುತ್ತೆ ಉಳಿದ ದೇಹ ಎಲ್ಲಗಳು ಮೇಲೆ ಇರುತ್ತೆ ಇದು ವೆರಿಕೋಸ್ ವೆನ್ಸು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೆಚ್ಚು ಮಾಡುತ್ತೆ ಡೈಜೆಷನ್ ಒಳ್ಳೆಯದು ಮತ್ತು ನಿಮ್ಮ ಬ್ರೈನ್ ಪಾರ್ಟಿಗೂ ತುಂಬ ಒಳ್ಳೆಯದು ಓಕೆ ಸ್ನೇಹಿತರೆ ಆಸನಗಳ ಬಗ್ಗೆ ತಿಳ್ಕೊಂಡು ನಿಮ್ಗೇನು ಇವಾಗ ಆಸನಗಳನ್ನ ತೋರಿಸ್ದೆ ಕೆಲವು ಆಸನಗಳು ಒಂದು ಇಂಪಾರ್ಟೆಂಟ್ ಅಷ್ಟೇ ನಿಮಗೆ ಡಿಸ್ಪ್ಲೇ ಆಗಿರೋದು ಇನ್ನು ಕೆಲವು ಆಸನಗಳನ್ನ ನಿಮಗೆ ತೋರಿಸಿಲ್ಲ ನಾವು ಅಂದರೆ ನೀವೇ ಅದನ್ನು ತಿಳ್ಕೊಂಡು ಮಾಡಿ ಇಂಪಾರ್ಟೆಂಟ್ ಆಸನಗಳನ್ನ ತೋರಿಸಿದೀವಿ ಈಗ ಎರಡನೇ ಅಂತಕ್ಕೋಗೋಮ್ಮ ಓಂ ಅಂತ ಓಂ ಶಬ್ದ ನೀವು ನಿತ್ಯ ಕೇಳ್ತಾನೆ ಇರ್ತೀರ ಮತ್ತು ತುಂಬ ಕಡೆ ದೇವಸ್ಥಾನಗಳಲ್ಲಿ ಮತ್ತು ಮಂತ್ರಗಳಲ್ಲಿ ಎಲ್ಲ ಕೇಳ್ತಾ ಇರ್ತೀರ ಏ ಓಂ ಓಮ್ ಅಂದರೆ ಏನು ಅದರಲ್ಲಿ ಏನಿದೆ ಮಹಾ ಅಂತ ಆದರೆ ಓಂಕಾರ ಏನಿದೆ ಇದರಲ್ಲಿ ಮಹತ್ವದ ಶಕ್ತಿ ಎಡಗಿದೆ ನಮ್ಮ ದೇಹವನ್ನು ಮನಸ್ಸಿನ ಜೊತೆಗೆ ಅಥವಾ ಮನಸ್ಸನ್ನು ದೇಹದ ಜೊತೆಗೆ ಬೆಸಿಲಿಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ ನಮಗೆ ನಿಮಗೆ ಬಹಳ ಈ ಓಂಕಾರದ ಬಗ್ಗೆ ಗೊತ್ತಿರಲ್ಲ ನಾವೇನು ಮಾಡ್ಬಿಡ್ತೀವಿ ಓಂ ಅಂತ ಕರೆದು ಬಿಡ್ತೀವಿ ಓಂಕಾರವು ಅಕಾರ ಉಕಾರ ಮಾಕಾರದಿಂದ ಸೇರಿ ಆಗಿರೋದು ಓಂಕಾರ ಈ ಓಂಕಾರ ಉಚ್ಚಾರಣೆಯಿಂದ ಪ್ರತಿನಿತ್ಯ ನೀವು ಬೆಳಗ್ಗೆ ಸಂಜೆ ಐದು ಓಂಕಾರಗಳನ್ನ ಹೇಳ್ತಾ ಬನ್ನಿ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗುತ್ತೆ ಎಷ್ಟು ಶಾಂತತೆ ಬೀಳುತ್ತೆ ನೀವು ಟೆನ್ಷನ್ನಲ್ಲಿರಿ ಕೋಪದಲ್ಲಿರಿ ಜಗಳ ಮಾಡ್ಕೊಂಡಿರಿ ಒತ್ತು ಒತ್ತಡದಲ್ಲಿರಿ ಉದ್ಯೋಗ ಅಥವಾ ಓದಿನ ಒಂದು ಒಂದು ಒತ್ತಡದಲ್ಲಿ ಸಿಲುಕಿರಿ ಪ್ರಶಾಂತ ಆಗುತ್ತೆ ಕನಿಷ್ಠ ಇದು ಜಾಸ್ತಿ ಆದರೆ ಜಾಸ್ತಿ ಮಾಡಿ ನಿಮ್ಮ ಕಡೆಯಿಂದ ಓಂಕಾರವನ್ನು ಮಾಡಬೇಕು ಅಂದರೆ ಪ್ರತಿನಿತ್ಯ ನೀವು ಆಸನ ಮಾಡಿ ಯೋಗ ಮಾಡಿ ಅಥವಾ ಮಾಡೋಕ್ಕಾಗದೇ ಇರ್ಬೋದು ಓಂಕಾರವನ್ನಂತೂ ಖಂಡಿತ ಮಾಡಿ ಓಂಕಾರ ಮಾಡೋದು ಹೇಗೆ ಆ ಉ ಮಾ ಓಂಕಾರವನ್ನು ಹಲವಾರು ವಿದ್ಯಾರ್ಥಿಗಳು ನಾವು ನೋಡಿದ್ದೀವಿ ಉಸಿರೊಳಗಾತ ಓಂ ಅಂತ ಮಾಡ್ತಿರ್ತಾರೆ ತಪ್ಪು ಅದರ ಉಪಯೋಗ ನಿಮಗೆ ಸಿಗಲ್ಲ ಓಂಕಾರವನ್ನು ಮಾಡಬೇಕು ಅಂದರೆ ಮೊದಲು ಉಸಿರನ್ನು ಹೇಳ್ಕೋಬೇಕು ಉಸಿರನ್ನು ಬಿಡಬೇಕಾದರೆ ಓಂಕಾರವನ್ನು ಹೇಳಬೇಕು ಒಂದು ಸಲ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಓ ಇದು ಸಾಧಾರಣವಾಗಿ ಎಲ್ಲರೂ ಹೇಳೋ ಓಂ ಇನ್ನೂ ಒಂದು ಓಂಕಾರ ಉ ಮಾ ಇದನ್ನು ಬಿಡಿಸಿ ಹೇಳುವ ಓಂಕಾರವನ್ನು ಹೆಚ್ಚು ಜನ ಪ್ರಾಕ್ಟೀಸ್ ಮಾಡ್ತಾರೆ ಸಾಧುಗಳು ಹೇಗೆಂದರೆ ಉಸಿರನ್ನು ಮತ್ತೆ ಹೇಳ್ಕೋಬೇಕು ನೋಡಿ ನಾನು ನಿಮ್ಗೆ ಹೇಳಿದೆ ಆ ಊ ಮಾಕಾರ ಆಕಾರ ಊಕಾರ ಮಾಕಾರ ಎ ಯು ಎಂ ಇದು ಓಮನ್ನು ರೀತಿಯಲ್ಲಿ ಹೇಳುವ ಒಂದು ಪದ್ಧತಿ ಈಗ ಹೇಳಿದ್ರೆ ನೀವು ಮುಚ್ಚಿಕೊಂಡು ಬೇಕಾದ್ರೆ ವೀಡಿಯೋವನ್ನು ನಿಲ್ಲಿಸಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮ ತಲೆಯಲ್ಲಿ ಒಂದು ವೈಬ್ರೇಷನ್ ಪಾಸಾಗುತ್ತೆ ಓಂಕಾರ ಹೇಳಿದಾಗ ಪದ್ಧತಿಯನ್ನು ಕರೆಕ್ಟಾಗಿ ಅನುಸರಣೆ ಮಾಡಿ ಮಾಡಿದಾಗ ನಿಮ್ಮ ತಲೆಯಲ್ಲಾಗುತ್ತೆ ಹೀಗೆ ನಿತ್ಯ ಮಾಡ್ತಾ ಮಾಡ್ತಾ ಬಂದರೆ ನಿಮ್ಮ ವಿಲ್ ಪವರು ಸ್ಟ್ರೆಂತು ನಿಮ್ಮದೇ ಆದ ಒಂದು ಆಲೋಚನಾ ಲಹರಿ ಕಂಟ್ರೋಲ್ ಎಲ್ಲ ನಿಮಗೆ ಸಿದ್ಧಿಸಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಓಂಕಾರ ಅತೀ ವಿಶೇಷವಾದ ವಿಶೇಷ ಶಕ್ತಿಯ ಉಳ್ಳ ಒಂದು ಮಂತ್ರ ಓಂಕಾರ ಬೀಜಾಕ್ಷರಿ ಮಂತ್ರ ಅಂತಲೂ ಕರೀತಾರೆ ಇದನ್ನು ನಿತ್ಯ ಮಾಡ್ತಾ ಬನ್ನಿ ಆದರೆ ನೀವು ಮಾಡುವಾಗ ಕಣ್ಮುಚ್ಚಿರಲಿ ಮತ್ತು ಮನಸ್ಸಿನೊಳಗೆ ಇರೋದನ್ನು ನೀವು ಏಕಾಗ್ರ ಚಿತ್ತದಿಂದ ಗಮನಿಸಬೇಕು ಸ್ನೇಹಿತರೆ ಓಕೆ ನೆಕ್ಸ್ಟು ಆಸನಗಳು ಓಂಕಾರ ಜೊತೆಗೆ ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ಏನು ಅಂತ ನಿಮಗೂ ನಮಗೂ ಒಂದು ಪ್ರಶ್ನೆ ಯೋಗ ಗೊತ್ತು ಪ್ರಾಣಾಯಾಮ ಬಗ್ಗೆ ಕೆಲವು ಅಲ್ಲಿ ಇಲ್ಲಿ ಕೇಳಿರ್ತೀರ ಪ್ರಾಣಾಯಾಮ ಸರಳ ಇದು ನಮ್ಮ ಉಸಿರಾಟವನ್ನು ಗಮನಿಸುವುದು ಅಥವಾ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು ಯಾಕೆ ಪ್ರಾಣಾಯಾಮ ಅವಶ್ಯ ಅಂತ ನೀವು ನೋಡಿದ್ರೆ ನೋಡಿ ಸ್ನೇಹಿತರೆ ಅತಿ ವೇಗವಾಗಿ ಉಸಿರಾಡುವಾಗ ಉಸಿರಾಡುವ ಮ ಒಂದು ಜೀವಿ ಬೇಗ ಸಾಯುತ್ತೆ ನಿಧಾನವಾಗಿ ಉಸಿರಾಡುವ ಒಂದು ಜೀವಿ ನಿಧಾನವಾಗಿ ಸಾಹಿತ್ಯ ಅಥವಾ ದೀರ್ಘಾವಧಿ ಬದುಕುತ್ತೆ ನೋಡಿ ನಾಯಿ ಉಸಿರಾಟವನ್ನು ನೋಡಿರ್ತೀರ ಬೇಗ ಉಸಿರಾಡುತ್ತೆ ಅದರ ಆಯುಸ್ ಎಷ್ಟು ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಮೇಲೆ ಭಾಳ ನಿಧಾನವಾಗಿ ಉಸಿರಾಡುತ್ತೆ ಅದರ ಎಷ್ಟು ನೂರಿಪ್ಪತ್ತು ನೂರೈವತ್ತು ಇನ್ನೂರು ವರ್ಷ ಬದುಕು ಸೊ ಹಾಗಾಗಿ ಮನುಷ್ಯ ನಾವು ನಮ್ಮ ಉಸಿರಾಟವನ್ನು ಆದಷ್ಟು ನಿಧಾನಗತಿಯಲ್ಲಿ ಆಡಬೇಕು ನಿಧಾನವಾಗಿ ಮಾಡಬೇಕು ಸೊ ಅತಿ ಹ್ಞೂ ಅಂದ್ರೇನು ಏನೋ ಕಾಯಿಲೆ ಇದೆ ಅಂತ ದಮ್ಮಿದೆ ಅಂತ ಅನ್ಕೋತಾರೆ ಸೊ ನಿಧಾನವಾಗಿ ಉಸಿರಾಡಿದ್ರೆ ಬಹಳ ಆರೋಗ್ಯಕರವಾಗಿರ್ತೀವಿ ಅಂತ ಅದು ಹೇಗೆ ಸಾಧ್ಯ ಆಗುತ್ತೆ ಸುಮ್ಮನೆ ಸಾಧ್ಯವಾಗೋದಿಲ್ಲ ನೀವು ಪ್ರಾಣಾಯಾಮದ ಮೂಲಕ ಇದನ್ನು ಸಿದ್ಧಿಸ್ಕೋಬೇಕು ಅತಿ ನಿಧಾನವಾಗಿ ಉಸಿರಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಮತ್ತು ಇದ್ರ ಮೂಲಕ ನಿಮ್ಗೆ ಇನ್ನೊಂದು ಅನುಕೂಲತೆ ಏನಾಗುತ್ತೆ ಅಂದರೆ ನಿಮಗೆ ಬರುವ ಹಲವಾರು ಕಾಯಿಲೆಗಳನ್ನು ನಿಯಂತ್ರಣ ಮಾಡ್ಬೋದು ನೋಡಿ ನಮ್ಮ ದೇಹ ಸೆಲ್ಸ್ ಜೀವಕೋಶಗಳಿಂದ ಆಗಿದೆ ಒಂದು ಮನೆಯನ್ನು ನೀವು ಕಟ್ಟಬೇಕು ಅಂದರೆ ಹೇಗೆ ಸಾವಿರಾರು ಇಟಿಗಳನ್ನ ಜೋಡಿಸಿ ಮನೆ ಆಗುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳು ಸೆಲ್ಗಳಿಂದ ಆಗಿದೆ ಈ ಎಲ್ಲ ಸೆಲ್ಗಳಿಗೂ ಆಮ್ಲಜನಕ ಬೇಕು ಆಮ್ಲಜನಕ ಎಷ್ಟು ಬೇಕು ಅದಕ್ಕೆ ಬೇಕಾದ ಗರಿಷ್ಠ ಪ್ರಮಾಣದಲ್ಲಿ ಆಮ್ಲಜನಕ ಕೊಟ್ಟರೆ ಆ ಜೀವಕೋಶಗಳೆಲ್ಲ ಚೆನ್ನಾಗಿರ್ತವೆ ಆ ಜೀವಕೋಶಗಳೆಲ್ಲ ಚೆನ್ನಾಗಿದ್ದರೆ ನಮ್ಮ ದೇಹನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಒಳ್ಳೆಯದ ಜೀವಕೋಶಗಳಿರಬೇಕು ಅಂದರೆ ಆರೋಗ್ಯಕರವಾಗಿ ಇರಬೇಕು ಅಂದರೆ ನಮಗೆ ಹೆಚ್ಚು ಆಮ್ಲಜನಕ ಉತ್ಕೃಷ್ಟವಾದ ಆಮ್ಲಜನಕ ದೀರ್ಘಾವಧಿಯಲ್ಲಿ ಅವಶ್ಯಕ ಇರ್ತದೆ ಇದನ್ನು ಮಾಡುವ ವಿಧಾನ ಪ್ರಾಣಾಯಾಮದ ವಿಧಾನ ಅಂತ ನೋಡಿದ್ ನೋಡಿ ಯೋಗ ವಿಜ್ಞಾನದೊಳಗಡೆ ಅತಿ ಒಂದು ಮುಖ್ಯವಾದದ್ದು ಇದು ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇದು ಒತ್ತು ನೀಡ್ತದೆ ಉಸಿರಾಡೋದು ಒಂದು ಕಲೆ ಒಂದು ಟ್ಯಾಲೆಂಟು ನೀವು ಯೋಗಿಗಳನ್ನು ನೋಡಿದ್ರೆ ಬಹಳ ಸಾಧಕರನ್ನು ನೋಡಿದ್ರೆ ಅವರು ಅವರು ಬಹಳ ನಿಧಾನವಾಗಿ ಒಂದು ನಿಮಿಷಕ್ಕೆ ಇಪ್ಪತ್ತದಕ್ಕಿಂತ ಕಮ್ಮಿ ಹದಿನೈದು ಬಾರಿ ಅಷ್ಟು ಉಸಿರಾಟವನ್ನು ಆಡುವವರು ಇದ್ದಾರೆ ನಾವೆಲ್ಲ ಏನು ಮಾಡ್ತೀವಿ ಮೂವತ್ತು ಬಾರಿ ನಲವತ್ತು ಬಾರಿ ಉಸಿರನ್ನು ಮಾಡ್ತಾಯಿರ್ತೀವಿ ಇದನ್ನು ಎಷ್ಟು ನಿಧಾನ ಮಾಡ್ತೀವೋ ಅಷ್ಟು ನಮ್ಮ ದೇಹದ ಆರೋಗ್ಯ ಹೆಚ್ಚು ಅಂತ ಈ ಒಂದು ಪ್ರಾಣಾಯಾಮದ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಪ್ರಾಣಾಯಾಮದಲ್ಲಿ ಮೂರು ವಿಧಾನಗಳಿದ್ದಾವೆ ಉಚ್ಛ್ವಾಸ ಕುಂಭಕ ಮತ್ತು ನಿಶ್ವಾಸ ಏನು ಅಂಗಂದರೆ ಉಚ್ಛ್ವಾಸ ಸರಳ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು ಇದೇನಿದು ಉಚ್ಛ್ವಾಸ ಕುಂಭಕ ಈಗ ನೋಡಿ ಉಸಿರನ್ನು ಎಳ್ಕೊಳ್ತಾ ಇದ್ದೀನಿ ಎಳ್ಕೊಂಡೋದನ್ನ ಅಲ್ಲೇ ಇಟ್ಕೋತೀನಿ ಉಸಿರನ್ನ ಎಳ್ಕೊಂಡಿದ್ದೆ ಬಿಟ್ಟಿರಲಿಲ್ಲ ಇಟ್ಕೊಂಡಿದ್ದೆ ಇದು ಇನ್ನೇದು ನಿಶ್ವಾಸ ಅಂದರೆ ಈಚೆ ಹಾಕೋದು ಉಸಿರನ್ನ ನೋಡಿ ತಗೊಂಡೆ ಹೊರಗಡೆ ಹಾಕ್ತೆ ಈ ಮೂರು ವಿಧಾನಗಳಿದ್ದೆಲ್ಲ ಇದೇ ಪ್ರಾಣಾಯಾಮದ ಕೀಗಳು ಉಸಿರು ತಗೋತೀರಾ ಒಳಗಡೆ ಇಟ್ಕೋತೀರಾ ಈಚೆ ಬಿಡ್ತೀರಾ ಆದರೆ ಇದನ್ನು ನಾವೇನು ಮಾಡ್ತಾ ನಿತ್ಯದಲ್ಲಿ ತಗೊಳ್ಳೋದು ಬಿಟ್ಬಿಡೋದು ತಗೊಳೋದು ಬಿಟ್ಬಿಡ್ದೆ ಒಳಗಡೆ ಹಿಡಿತಾ ಇಲ್ಲ ಅಥವಾ ಬಿಡ್ತಾ ಇಲ್ಲ ನೀವು ಒಳಗಡೆ ಇಟ್ಟಷ್ಟು ಹೆಚ್ಚು ಆಕ್ಸಿಜನ್ ದೇಹಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಿಧಾನವಾಗಿ ಉಸಿರನ್ನು ತೆಗೋಬೇಕು ಎಷ್ಟು ನಿಧಾನ ಆಗುತ್ತೋ ನಿಮ್ಮಲ್ಲಿ ಅಷ್ಟು ನಿಧಾನ ಒಳಗಡೆ ಎಷ್ಟು ದೀರ್ಘಾವಧಿಯೊಳಗೆ ಉಸಿರಿಡಬೋದು ಅಷ್ಟು ಇಡಬೇಕು ಮತ್ತು ಎಷ್ಟು ನಿಧಾನವಾಗಿ ಬಿಡಬೇಕು ಅಷ್ಟು ನಿಧಾನ ಬಿಡಬೇಕು ಈ ಮೂರು ಅಂಶಗಳನ್ನು ನೀವು ಕಲಿತರೆ ಅದೇ ಪ್ರಾಣಾಯಾಮ ಓಕೆ ಪ್ರಾಣಾಯಾಮವನ್ನು ನಿಮಗೆ ಅಲ್ಲಿ ಚಿತ್ರಗಳು ಇದೆ ನೋಡಿ ಈ ಚಿತ್ರಗಳಲ್ಲಿ ಒಂದು ಚಿತ್ರದಲ್ಲಿ ಉಸಿರನ್ನು ಇನ್ಹೇಲ್ ಮಾಡ್ತಾ ಇದ್ದಾರೆ ಇನ್ಹೇಲಿಂಗ್ ಎಕ್ಸೇಲಿಂಗ್ ಉಸಿರನ್ನ ಒಳಗಡೆ ತಗೋತಾರೆ ಉಸಿರನ್ನ ಹೊರಗಡೆ ಬಿಡ್ತಾರೆ ಇದು ಪ್ರಾಣಾಯಾಮ ನಿಮಗೆ ಇನ್ನೊಂದು ಚಿತ್ರದಲ್ಲಿ ಈ ಸರಳವಾಗಿ ಅದ ನಂತರ ಈ ಒಂದು ನಿಮಗೆ ಮೂಗನ್ನು ಹೀಗೆ ಒಂದು ನಾಸಿಕ ಮುದ್ರವನ್ನು ಮಾಡೋದ್ರ ಮೂಲಕ ಒಂದು ಮೂಗಲ್ಲಿ ಉಸಿರು ತಗೊಳ್ಳೋದು ಮತ್ತೊಂದು ಒಳೆಯಲ್ಲಿ ಉಸಿರನ್ನು ಬಿಡೋದು ಹೀಗೆ ಅನುಲೋಮ ವಿಲೋಮ ನಾಸಿಕ ಯೋಗ ಈಗ ಹಲವಾರು ವಿಧಾನಗಳಿದೆ ಪ್ರಾಣಾಯಾಮದಲ್ಲಿ ನಿಮಗೆ ಮುಖ್ಯವಾಗಿ ನಾಲ್ಕನ್ನು ನಾವು ಗಮನಿಸ್ತೀವಿ ಭಸ್ತ್ರಿಕಾ ಪ್ರಾಣಾಯಾಮ ಕಪಾಲಭಾತಿ ನಾಡಿ ಶೋಧನಾ ಪ್ರಾಣಾಯಾಮ ಅನುಲೋಮ ಮತ್ತು ವಿಲೋಮ ಪ್ರಾಣಾಯಾಮ ಇದನ್ನು ಸಂಕ್ಷಿಪ್ತವಾಗಿ ಅಷ್ಟೇ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ ನಿಮಗೆ ಒಂದು ಹಲವಾರು ವಿಷಯವನ್ನು ಬೇರೆ ಒಬ್ಬ ಯೋಗ ಪಟುಗಳಿಂದ ಅಥವಾ ಬೇರೆ ಒಂದು ಸೂಕ್ತ ಮಾರ್ಗದಿಂದ ತಿಳ್ಕೊಳ್ಳಿ ಸ್ನೇಹಿತರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದನ್ನು ನೀವು ನಿತ್ಯ ಹತ್ತು ಹತ್ತು ನಿಮಿಷ ಮಾಡಿದ್ರೆ ನೀವು ವಿದ್ಯಾರ್ಥಿಗಳಾಗಿದ್ರೂ ಕೂಡ ನಿಮ್ಮ ನೋಡಿ ಏಕಾಗ್ರತೆ ಇರೋಲ್ಲ ಈ ವಯಸ್ಸಿನಲ್ಲಿ ಏನಾಗುತ್ತೆ ನಿಮಗೆ ಚಂಚಲತೆ ಎಷ್ಟು ಹೆಚ್ಚು ಇರ್ಬೋದು ಆ ಚಂಚಲತೆಯನ್ನು ನಿಗ್ರಹಿಸಿ ನಿಮ್ಮ ಮನಸ್ಸನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಮ್ಮ ಈ ಪ್ರಾಣಾಯಾಮಗಳು ಬಹಳ ಸಹಾಯವನ್ನು ಮಾಡ್ತವೆ ಓಕೆ ಈ ಪ್ರಾಣಾಯಾಮದಿಂದ ಏನೇನೆಲ್ಲ ಆಗುತ್ತೆ ಅಂತ ನೀವು ನೋಡಿದ್ರೆ ರಕ್ತ ಸಂಚಾರ ದೇಹದೊಳಗೆ ಹೆಚ್ಚಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡಿಬೋದು ಮತ್ತು ದೇಹ ಮನಸ್ಸಿಗೆ ವಿಶ್ರಾಂತಿ ಆಗುತ್ತೆ ನೀವೆಷ್ಟೇ ಒತ್ತಡದಲ್ಲಿರಿ ಸ್ನೇಹಿತರೆ ಎಷ್ಟೇ ಒಂದು ತಳಮಳದಲ್ಲಿರಿ ನೀವು ಹತ್ತು ನಿಮಿಷ ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡೋ ಪ್ರ್ಯಾಕ್ಟೀಸ್ ಮಾಡಿ ಹತ್ತು ನಿಮಿಷದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಒಂದು ಕಂಟ್ರೋಲ್ ಬರುತ್ತೆ ಒಂದು ಕಾಮ್ನೆಸ್ಗಂತೂ ಸಿಗುತ್ತೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಅನುಭವಿಸಿ ನೀವು ಬೇಕಾದ್ರೆ ಆಮೇಲೆ ಕಾಮೆಂಟ್ನಲ್ಲಿ ನನಗೆ ಹೇಳಿ ಸಕ್ಸಸ್ ಆಯಿತು ಸರ್ ಇಲ್ಲ ಅಂತ ಸರ್ ಅಂತ ಮತ್ತೆ ಮಾನಸಿಕ ಒತ್ತಡವನ್ನು ಖಿನ್ನತೆಯನ್ನು ಇದು ಬಹಳ ಬೇಗ ದುರ್ಗ ಮಾಡುತ್ತೆ ನೋಡಿ ಬೆಸ್ಟರ್ನ್ ಇನ್ಫ್ಲೂಯೆನ್ಸಿಂದ ಇವತ್ತು ಒಬ್ಬ ಸ್ಟೂಡೆಂಟ್ ಮನೆಯಲ್ಲೇನೋ ಬೈದ್ರ ಸಾಯ್ತಾನೆ ಇನ್ನೇನಾಯ್ತಾ ಸಾಯ್ತಾನೆ ಗಂಡನಿಗೆ ತುಂಬ ಕೋಪ ಬರುತ್ತೆ ಹೆಂಡ್ತಿನ ಸಾಯಿಸ್ಬಿಡುತ್ತೆ ಹೆಂಡ್ತಿ ಗಂಡನನ್ನೇ ಸಾಯಿಸ್ಬಿಡ್ತಾಳೆ ಅಥವಾ ಸಣ್ಣ ಒಂದು ಸ್ನೇಹಿತರ ವಿಚಾರಕ್ಕೆ ಅವನಿಗೆ ಕೊಲೆ ಮಾಡಿಬಿಡೋದು ಹೊಡೆದ್ಬಿಡೋದು ಬ್ಯಾಟಲ್ಲಿ ಹೊಡೆದ್ಬಿಟ್ಟು ಅವನಿಗೆ ರಕ್ತ ಬರ್ಸಿಬಿಡೋದು ಈ ರೀತಿ ಒಂದು ಖಿನ್ನತೆ ಅಥವಾ ಸಿಟ್ಟು ಈ ಥರದ್ದು ಸಮಸ್ಯೆಗಳು ಬಹಳ ನಮ್ಮ ಭಾರತೀಯರನ್ನು ಕಾಡ್ತಾ ಇದೆ ಇವಾಗ ಇದಕ್ಕೆ ಪರಿಹಾರ ಪ್ರಾಣಾಯಾಮ ಪ್ರಾಣಾಯಾಮವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇವೆಲ್ಲದಕ್ಕೂ ಪರಿಹಾರ ಸಿಗ್ತದೆ ಮತ್ತು ಅಸ್ತಮ ಕಾಯಿಲೆಯನ್ನು ಆದಷ್ಟು ಕಮ್ಮಿ ಮಾಡ್ಬೋದು ಗುಣಪಡಿಸ್ಬೋದು ಮೈಗ್ರೇನ್ ಅಂತ ಇರುತ್ತೆ ತಲೆನೋವು ತಲೆನೋವು ಚಿಕ್ಕ ವಯಸ್ಸಿಗೆ ತಲೆನೋವು ಅಂತ ಹೇಳ್ತಿರ್ತಾರೆ ಮತ್ತು ಮೈಗ್ರೇನ್ ಬೇರೆ ಬೇರೆ ಭಾಗದಲ್ಲಿ ಬರ್ತಾ ಇರುತ್ತೆ ಮತ್ತು ಈ ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದರಲ್ಲಿದೆ ಜೊತೆಗೆ ರಕ್ತ ಸಂಚಾರವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ತಲೆಗೆ ಬೇಕಾದಂಥ ನಮ್ಮ ಬ್ರೈನ್ಗೆ ಬೇಕಾದಂಥ ಉತ್ತಮ ವಾದ ಒಂದು ಆಮ್ಲಜನಕವನ್ನು ಈಸಿಯಾಗಿ ಪ್ರಾಣಾಯಾಮದ ಮೂಲಕ ಲಭ್ಯ ಆಗ್ತದೆ ಸ್ನೇಹಿತರೆ ಸೊ ಇದ್ರ ಜೊತೆಗೆ ನಿಮ್ಗೆ ಏನಲ್ಲಿ ನಾಲ್ಕು ಕೇಳಿದ್ರೆ ಅದರ ಜೊತೆಗೆ ಹಲವಾರು ಒಂದು ಪ್ರಾಣಾಯಾಮದ ವಿಧಗಳಿದ್ದಾವೆ ಇದನ್ನು ನೀವು ಹೆಚ್ಚು ಅಭ್ಯಾಸ ಮಾಡಬೇಕು ಅಂದಾಗ ತಿಳ್ಕೊಬೋದು ಓಕೆ ಸೊ ಪ್ರಾಣಾಯಾಮದ ನಂತರ ಧ್ಯಾನ ಅಂತ ಇನ್ನೊಂದು ಯೋಗದ ಒಂದು ಘಟಕವನ್ನು ನೀವು ನೋಡ್ಬೋದು ಧ್ಯಾನ ನೋಡಿ ಪ್ರಾಣಾಯಾಮ ಪ್ರಾರಂಭಿಕ ಅಂತ ಯೋಗ ಅದಕ್ಕಿಂತ ಸಾರಿ ಪ್ರಾಣಾಯಾಮ ಪ್ರಾರಂಭದ ಅಂತ ಆದರೆ ಧ್ಯಾನ ಅದಕ್ಕಿಂತ ಒಂದು ಮುಂದಿನ ಹಂತ ನೀವು ಹೆಚ್ಚು ಧ್ಯಾನಸ್ಥರಾದಂತೆ ಧ್ಯಾನವನ್ನು ಮಾಡಿದಂತೆ ನಿಮಗೆ ಒಂದು ಮೆಚುರಿಟಿ ಒಂದು ಆತ್ಮ ಸಂತೋಷ ಆತ್ಮದ ಆನಂದ ಒಂದು ಪ್ರಕೃತಿ ಆನಂದ ಈ ಕಾಸ್ಮೆಟಿಕ್ ಕೂಪ್ನಲ್ಲಿ ಈ ಒಂದು ಈ ಭೂ ಪ್ರಪಂಚದಲ್ಲಿ ಇರುವ ಒಂದು ವಿಶೇಷವಾದ ಶಕ್ತಿ ನಿಮಗೆ ಬಂದಂತೆ ಭಾಷವಾಗ್ತದೆ ಹೆಚ್ಚು ಹೆಚ್ಚು ಧ್ಯಾನಸ್ಥರಾದಷ್ಟು ನಿಮಗೆ ಹೆಚ್ಚು ವಿಲ್ಫವ ಒಂದು ಗಟ್ಟಿ ಮನಸ್ಸು ಗಟ್ಟಿ ನಿರ್ಧಾರ ತಗೊಳಕ್ಕೆ ಸಾಧ್ಯ ಆಗ್ತದೆ ಈ ಧ್ಯಾನ ಸ್ಥಿತಿಯನ್ನು ಪ್ರತಿಯೊಬ್ಬ ಮನುಷ್ಯನೂ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಒಂದು ಸಹಜ ಭಾಷೆಯಲ್ಲಿ ಹುಡುಗರು ಮಾತಾಡ್ತಾರೆ ಹೋಗಿ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡುವಂಥ ಧ್ಯಾನ ಹಿಮಾಲಯಕ್ಕೆ ಹೋಗ್ಲಿಕ್ಕೋಸ್ಕರನೇ ಅಲ್ಲ ನೀವೆಲ್ಲ ಸಾಧಕರನ್ನ ನೋಡಿದ್ರೆ ಒಂದು ಹತ್ತು ಹತ್ತು ನಿಮಿಷ ಧ್ಯಾನ ಮಾಡ್ತಿರ್ತಾರೆ ಧ್ಯಾನ ಕಣ್ಣು ಮುಚ್ಚಿ ಕುಳಿತು ನಿಮ್ಮ ಮನಸ್ಸಿನ ಮೇಲೆ ಕೇಂದ್ರೀಕರಿಸೋದು ಆದರೆ ಪ್ರಾರಂಭದಲ್ಲಿ ಇದು ಕಷ್ಟ ನಿಮ್ಮ ಮನಸ್ಸಿನ ಮೇಲೆ ನೀವು ಕೇಂದ್ರೀಕರಿಸೋಕೆ ಹೋದ್ರೂ ಮನಸ್ಸು ಚಂಚಲವಾಗುತ್ತೆ ಮನಸ್ಸು ನಿಮಗೆ ಬೆಳಕಿನ ವೇಗಕ್ಕಿಂತ ವೇಗ ಅದಕ್ಕಿಂತ ವೇಗವಾಗಿ ಬೇರೆ ಬೇರೆ ಕಡೆ ಮನಸ್ಸು ಓಡ್ತಾ ಇರುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಒಂದು ಮನಸ್ಸನ್ನು ಒಂದು ಕೇಂದ್ರೀಕರಿಸಬೇಕು ಮ ಧ್ಯಾನ ನಿರ್ಲಿಪ್ ಮುಕ್ತ ಭಾವದಿಂದ ನಿಮ್ಮ ಮನಸ್ಸಿನ ಮೇಲೆ ಕೇಂದ್ರೀಕರಿಸೋದು ಯಾವುದಕ್ಕೂ ಮನಸ್ಸು ಹೊರಗೆ ಹೋಗದೇ ಒಂದು ನಿಯಂತ್ರಿಸುವುದು ಧ್ಯಾನದ ಒಂದು ಸತ್ವ ಓಕೆ ಈ ಧ್ಯಾನ ಏನಂದರೆ ಒಂದು ತರಬೇತಿ ಮಾಡಬೇಕು ಮನಸ್ಸಿಗೆ ಒಂದೇ ದಿನಕ್ಕೆ ನೀವು ಧ್ಯಾನ ಮಾಡಲಿಕ್ಕಾಗಲ್ಲ ಒಂದೇ ದಿನಕ್ಕೆ ನಿಮಗೆ ಬೇಕಾದನ್ನು ಸಾಧಿಸ್ಲಿಕ್ಕಾಗಲ್ಲ ಧ್ಯಾನಕ್ಕೆ ಆ ಮಟ್ಟದ ಒಂದು ಟ್ರೈನಿಂಗನ್ನು ನೀವು ಕೊಡಬೇಕಾಗತ್ತೆ ವಿಶ್ರಾಂತಿ ಆಂತರಿಕ ಶಕ್ತಿ ಮತ್ತು ಜೀವಶಕ್ತಿ ನಿರ್ಮಿಸೋದ್ರಿಂದ ಈ ಧ್ಯಾನ ಸಾಧ್ಯ ಆಗ್ತದೆ ಧ್ಯಾನ ಮನಸ್ಸಿನ ಏಕಾಗ್ರತೆಯಿಂದ ಅಷ್ಟೇ ಸಾಧ್ಯ ನೋಡಿ ನೀವು ಸೂರ್ಯ ನಮಸ್ಕಾರ ಮಾಡ್ಬಿಡ್ಬೋದು ಸರಳವಾಗಿ ಯೋಗದ ಹಲವಾರು ಆಸನಗಳನ್ನು ಸರಳವಾಗಿ ಮಾಡಿಬಿಡ್ಬೋದು ಧ್ಯಾನ ಮಾಡೋದು ಬಹಳ ಕಠಿಣ ನೀವು ಧ್ಯಾನಸ್ಥರಾಗುವ ಅಂತ ತಲುಪಿದ್ರಿ ಅಂದರೆ ನೀವು ಏನು ಬೇಕಾದರೂ ಗೆಲ್ಲುವಷ್ಟು ಚೈತನ್ಯ ನಿಮಗೆ ಬಂದಿದೆ ಅಂತ ಅರ್ಥ ಮಿತ್ರರೇ ಈ ಧ್ಯಾನದಲ್ಲಿ ಒಂದು ನಿರಂತರವಾದ ವಾಗಿ ನಿಮ್ಮ ಚಿತ್ತವನ್ನು ಅಂದರೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸೋದು ನಿಮ್ಮ ಮನಸ್ಸನ್ನು ನಿರಂತರವಾಗಿ ಒಂದೇ ಕಡೆ ಕೇಂದ್ರೀಕರಿಸುವ ಶಕ್ತಿ ಇದ್ದರೆ ಅದೇ ಧ್ಯಾನಸ್ಥ ಸ್ಥಿತಿ ಕೆಲವು ಸಾಧುಗಳು ಸಂತರುಗಳು ಇದನ್ನು ಸಿದ್ಧಿಸ್ಕೊಂಡಿರ್ತಾರೆ ಮತ್ತು ಹಲವಾರು ಸಾಧಕರು ನಿಮ್ಮ ನಮ್ಮ ನಡುವೆ ಇರುವಂಥ ಹಲವಾರು ಫಿಲಮ್ ಸ್ಟಾರ್ಗಳು ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತು ಪ್ರ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಕೊಡುಗೆ ನೀಡುವಂಥ ಹಲವಾರು ವ್ಯಕ್ತಿಗಳು ಇದನ್ನು ಸಾಧಿಸ್ಕೊಂಡಿರ್ತಾರೆ ನೀವು ಇದನ್ನು ಟ್ರೈ ಮಾಡಿದ್ರೆ ಬಹಳ ಉಪಯೋಗಗಳು ಇದ್ದಾವೆ ಏನೇನೋ ಮನಸ್ಸು ಶಾಂತ ರೀತಿಯಿಂದ ಇರ್ತದೆ ನಾವು ಪ್ರತಿನಿತ್ಯ ಗೊಂದಲಕ್ಕೊಳಗಾಗಿ ಏರಿಳಿತಗಳಿಗಾಗಿ ಟೆನ್ಷನ್ಗಳಿಗಾಗಿ ಹಲವಾರು ಒಂದು ಲೋಭಗಳಿಗೆ ಇದ್ದಾವೆ ಯಾಕೆ ಅಂದರೆ ಮನಸ್ಸು ಶಾಂತವಾಗಿಲ್ಲ ಈ ನಾವು ಯಾರಿಗೂ ಒಳ್ಳೆಯವರಾಗಿ ಆಗಿರಲ್ಲ ಒಂದೊಂದ್ಸಲಿ ಯಾಕೆ ಮನಸ್ಸು ನಮ್ಮ ಮಾತು ಕೇಳ್ತಿರಲ್ಲ ಅದನ್ನು ಕೇಳಬೇಕು ಅಂತ ಅನಿಸಿದ್ರೆ ನೀವು ಪ್ರಾಣಾಯಾಮದ ಜೊತೆಗೆ ಈ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಒಂದು ನಿಮಗೆ ಒಳ್ಳೆಯ ಕಾನ್ಸಂಟ್ರೇಷನ್ ಬರುತ್ತೆ ಒಂದು ಗ್ರಹಿಕೆ ಶಕ್ತಿ ಬರುತ್ತೆ ಮತ್ತು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಥವಾ ಎಫೆಕ್ಟಿವ್ ಡೆಮೊನ್ಸ್ಟ್ರೇಷನ್ ನಿಮ್ಗೆ ಇದರಿಂದ ಸಾಧ್ಯ ಆಗುತ್ತೆ ಮತ್ತು ಒಂದು ಕೌಶಲ್ಯಗಳು ಮತ್ತು ಪ್ರತಿಭೆಗಳು ವಿಕಸನ ಆಗುತ್ತೆ ಇದರ ಜೊತೆಗೆ ಹಲವಾರು ಒಂದು ಉಪಯೋಗಗಳು ನಿಮ್ಗೆ ಸಿಗ್ತದೆ ನಿಮಗೆ ಬುದ್ಧನ ಬಗ್ಗೆ ಓದ್ತಾ ಇರ್ತೀರಿ ಅದರಲ್ಲಿ ಅವನು ಏನೋ ಹೆಚ್ಚು ಏನು ಮಾಡ್ತಿರ್ತಾನೆ ಧ್ಯಾನವನ್ನು ಒಂದು ಮಾಡುವ ಒಂದು ಕೌಶಲ್ಯವನ್ನು ಆತ ಕಲಿತಾನೆ ಮತ್ತು ಆತನ ಅನುಯಾಯಿಗಳಿಗೆ ಅದನ್ನು ತಿಳಿಸ್ತಾ ಹೋಗ್ತಾನೆ ನೋಡಿ ಬುದ್ಧ ಬರುವುದಕ್ಕೆ ಮುನ್ನದಿಂದಲೂ ನಮ್ಮಲ್ಲಿ ಯೋಗ ಧ್ಯಾನ ಎಲ್ಲ ಪದ್ಧತಿಗಳು ಅನುಸರಣೆಯಲ್ಲಿ ಇದ್ದಾವೆ ಓಕೆ ಈ ಧ್ಯಾನವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪ್ರಾಣಾಯಾಮ ಧ್ಯಾನವನ್ನು ಈ ಚಕ್ರಗಳು ನಮ್ಮ ದೇಹದ ಒಳಗೆ ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಚಕ್ರಗಳು ಅಂತ ಇದ್ದಾವೆ ಇವುಗಳನ್ನು ಆಕ್ಟಿವೇಟ್ ಆಗುತ್ತೆ ನಿಮಗೆ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹುತ ಚಕ್ರ ಮತ್ತು ವಿಶುದ್ಧಿ ಚಕ್ರ ಜ್ಞಾನ ಚಕ್ರ ಶಾಸ್ತ್ರಾರ ಚಕ್ರ ಅಂಥೇಳಿ ಈ ಚಕ್ರಗಳನ್ನು ನೀವು ಚಲನಾಶೀಲಗೊಳಿಸ್ಬೇಕು ಅಂದರೆ ಆಕ್ಟಿವೇಟ್ ಮಾಡಬೇಕು ಅಂದರೆ ನಿಮಗೆ ಧ್ಯಾನ ಒಂದು ಪರಿಣಾಮಕಾರಿ ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಸೋದು ಒಂದು ಹಂತ ಒಂದಂತ ಒಂದ ನಂತರ ಇಲ್ಲಿಂದ ಆಕ್ಟಿವೇಟ್ ಮಾಡೋಕ್ಕಾಗುತ್ತೆ ನಿಮಗೆ ಈ ಚಕ್ರದವರೆಗೂ ಬಂದರೆ ನಿಮಗೆ ಹೆಚ್ಚು ಪ್ರಬುದ್ಧತೆ ಹೆಚ್ಚು ಒಂದು ವಿಶೇಷವಾದ ತಿಳುವಳಿಕೆ ನಿಮ್ಮಲ್ಲಿ ಸಿಗ್ತದೆ ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನೀವು ಹೆಚ್ಚು ಧ್ಯಾನಸ್ಥರಾಗಬೇಕು ಅಥವಾ ಧ್ಯಾನವನ್ನು ನೀವು ಮಾಡಬೇಕಾಗ್ತದೆ ನಿಮಗೆ ಕೊನೆಯದಾಗಿ ನಾವೇನು ತಿಳ್ಕೊಂಡ್ವಿ ಯೋಗಾಸನಗಳನ್ನ ತಿಳ್ಕೊಂಡ್ವಿ ಮತ್ತು ಪ್ರಾಣಾಯಾಮನ ತಿಳ್ಕೊಂಡ್ವಿ ಧ್ಯಾನವನ್ನು ತಿಳ್ಕೊಂಡ್ವಿ ಜೊತೆಗೆ ಯೋಗಿ ಕ್ರಿಯೆಗಳು ಯೋಗಿ ಕ್ರಿಯಾಸ್ ಅಂತ ಬರ್ತದೆ ಏನಿದು ಯೋಗಿ ಕ್ರಿಯಾಸ್ ಅಂತ ನೋಡಿದ್ರೆ ನೀವು ಇದರಲ್ಲಿ ಕೆಲವನ್ನ ನೋಡಿರ್ಬೋದು ನೋಡಿಲ್ದೆ ಇರ್ಬೋದು ಕೆಲವರು ನೋಡಿರ್ತೀರ ಕೆಲವ್ರಿಗೆ ಗೊತ್ತೇ ಇರಲ್ಲ ಇದೆ ಪ್ರಥಮವಾಗಿರುತ್ತೆ ಏನು ನೋಡಿ ಪ್ರತಿನಿತ್ಯ ನಾವು ಸ್ನಾನ ಮಾಡ್ತೀವಿ ಮುಖ ತೊಳಿತೀವಿ ಕೈಕಾಲು ತೊಳೆತೀವಿ ಏನು ಮಾಡ್ತೀವಿ ಮೇಲ್ ವರ ಬೈಮಾಗದ ಮುಖ ಕಣ್ಣು ಬಾಯಿ ದೇಹವನ್ನು ಸ್ವಚ್ಛಗೊಳಿಸ್ತೀವಿ ಆದರೆ ನಮ್ಮ ವಿವಿಧ ಭಾಗಗಳನ್ನು ಸ್ವಚ್ಛಗೊಳಿಸೋದಿಲ್ಲ ಸರಿಯಾಗಿ ಒಂದು ಮೂಗಿನ ಒಳಭಾಗಗಳಾಗ್ಬೋದು ಬಾಯಿ ಮತ್ತು ನಮ್ಮ ಜಠರದ ಒಳಭಾಗಗಳಿರ್ಬೋದು ಕರಳನಾಗ್ಬೋದು ಮತ್ತು ಶ್ವಾಸಕೋಶಗಳನ್ನಾಗ್ಬೋದು ಆಯಿತಾ ಮತ್ತು ಕಣ್ಣಿನ ಒಂದು ಚಲನೆಯನ್ನಾಗ್ಬೋದು ಇವನ್ನೆಲ್ಲವನ್ನು ಅವುಗಳನ್ನು ಸ್ವಚ್ಛಗೊಳಿಸೋದಿಲ್ಲ ಸೊ ಇವನ್ನ ಮಾಡೋದಕ್ಕೆ ಕೆಲವೊಂದು ಯೋಗಿ ಕ್ರಿಯಾಸ್ ಅಂತ ಕರಿತೀವಿ ಇವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹಲವಾರು ರೀತಿ ಉಪಯೋಗಗಳಿದೆ ಮತ್ತು ಇದು ಇನ್ಸ್ಟೆಂಟ್ ನಿಮಗೆ ಇದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮಗೆ ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ಇರ್ತೀರ ಹೋಗೋದೇ ಇಲ್ಲ ಗ್ಯಾಸ್ಟ್ರಿಕ್ಕು ಇವುದರಿಂದ ಹೋಗುತ್ತೆ ಎಷ್ಟೆಷ್ಟು ಸಾವಿರಗಳನ್ನ ಖರ್ಚು ಮಾಡಿರ್ತಾರೆ ಮಾತ್ರೆಗಳನ್ನ ನುಂಗಿರ್ತೀರ ಇದರಿಂದ ಹೋಗುತ್ತೆ ನಿಮಗೆ ಕೆಲವು ಸಣ್ಣ ಪುಟ್ಟ ದೋಷಗಳಿರ್ತದೆ ಆ ದೋಷಗಳು ಇವುಗಳಿಂದ ಹೋಗುತ್ತೆ ಇವನ್ನ ಯೋಗಿ ಕ್ರಿಯಾಸ್ ಅಂತ ಕರಿತೀವಿ ಈ ಒಂದೊಂದನ್ನೇ ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಯೋಗಿ ಕ್ರಿಯಾಸ್ಗಳು ಇವು ನಿಮಗೆ ಅಲ್ಲಿ ಚಿತ್ರದಲ್ಲಿ ಏನು ಬಂತು ದೌತಿ ಬಸ್ತಿ ನೇತಿ ತ್ರಾಟಕ ನೌಲಿ ಮತ್ತು ಕಪಾಲ್ ಇವಿಷ್ಟು ಯೋಗಿ ಕ್ರಿಯಾಸ್ ಓಕೆ ಒಂದೊಂದಾಗಿ ನೋಡ್ತಾ ಹೋಗಿ ಯೋಗಿ ಕ್ರಿಯಾಸ್ನಲ್ಲಿ ಮೊದಲನೇದು ಕಪಾಲ ಭಾತಿ ಏನಿದು ನಿಮ್ಮ ಶ್ವಾಸಕೋಶವನ್ನು ಉಸಿರಾಟದ ಪ್ರಕ್ರಿಯೆ ಮೂಲಕ ಶುದ್ಧೀಕರಿಸೋದು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಶ್ವಾಸಕೋಶಗಳಲ್ಲಿರುವ ಹಲವಾರು ಸಣ್ಣ ಪುಟ್ಟ ಕಲ್ಮಶಗಳು ಮತ್ತು ಎಲ್ಲ ಈಚೆ ಆಗುತ್ತೆ ಇದು ಸರಳ ಉಸಿರನ್ನು ಇನ್ಹೇಲ್ ಮಾಡಬೇಕು ತಗೋಬೇಕು ಏನು ಇದರಲ್ಲಿ ಮುಖ್ಯವಾಗಿ ಜೋರಾಗಿ ಉಸಿರನ್ನು ಹೊರ್ಗಾಕೋದು ಇದು ಒಂದು ಪ್ರಮುಖ ಇದು ಹೇಗೆ ಹೊಟ್ಟೆಯನ್ನು ಫೋರ್ಸಾಗಿ ಎಳ್ಕೊಂಡು ಈಚೆ ಹಾಕಬೇಕು ಇಲ್ಲೇನಾಯಿತು ಒಳಗಡೆ ಇರುವ ಕಲ್ಮನುಷ್ಯಗಳು ಈಚೆ ಹಾಕಲಿಕ್ಕೆ ನಿಮಗೆ ಆ ಚಿತ್ರದಲ್ಲೂ ನಿಮಗೆ ಕಾಣ್ತಾ ಇದೆ ನೋಡಿ ತುಂಬ ಹೊಟ್ಟೆ ಒಳಗೋಗ್ತಾ ಇದೆ ಉಸಿರನ್ನು ಫೋರ್ಸ್ಫುಲಿ ಎಕ್ಸೇಲ್ ಬಲವಂತಾಗಿ ಉಸಿರನ್ನು ಜೋರಾಗಿ ಹೊರ ಹಾಕೋದು ಇದು ಒಂದು ನಿಮಗೆ ಪಕ್ಕದಲ್ಲಿ ಶಿಲ್ಪಾ ಶೆಟ್ಟಿಯವರದ್ದು ಒಂದು ಚಿತ್ರ ಕಾಣ್ತಾ ಇದೆ ಏನಕ್ಕಪ್ಪ ಇವ್ರನ್ನ ಹಾಕಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಅವರು ತುಂಬ ಒಂದು ದೊಡ್ಡ ಯೋಗಪಟು ಹಲವಾರು ಯೋಗ ಆಸನಗಳನ್ನು ಮಾಡಿರುವಂಥ ಒಬ್ಬ ಯೋಗಪಟು ತುಂಬ ನಿತ್ಯ ಜೀವನದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಪ್ರತಿನಿತ್ಯ ಅವರು ಯೋಗದ ಎಲ್ಲ ಆಸನಗಳನ್ನು ಮಾಡ್ತಾರೆ ಸ್ನೇಹಿತರೆ ಓಕೆ ಮತ್ತು ಇನ್ನೊಂದು ನೇತಿ ಸೂತ್ರ ನೇತಿ ಅಂತ ಕರೀತಾರೆ ನೋಡಿ ನಮ್ಮ ಈ ಒಂದು ಇಂಗಾಂಗ ಏನಿದೆ ಇಲ್ಲಿ ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ ಹೇಗೆ ಅಂದರೆ ಅವ್ರಿಗೆ ಆವಾಗವಾಗ ಮೂ ಕಟ್ಕೊಳ್ಳೋದು ಮತ್ತು ಸೈನಟಿಸಿಸ್ ಪ್ರಾಬ್ಲಮ್ ಉಂಟಾಗೋದು ಅಲ್ಲಿ ಅವ್ರಿಗೆ ಪ್ರತಿನಿತ್ಯ ತೊಂದರೆ ಇರುತ್ತೆ ಅದಕ್ಕೆಲ್ಲ ಪರಿಹಾರ ಸೂತ್ರ ನೀತಿ ಅಂತ ಏನಿದು ಒಂದು ರಬ್ಬರ್ನ ಮೂಲಕ ರಬ್ಬರ್ನ ವೈರ್ನ ಮೂಲಕ ಮೂಗಿನ ಒಳ್ಳೆಯಲ್ಲಿ ಹಾಕಿ ಬಾಯಲ್ಲಿ ತೆಗೆದು ಹೀಗೆ ಮಾಡಿ ಕ್ಲೀನ್ ಮಾಡುವಂಥದ್ದು ಈ ಮೂಗಿನ ಒಳ್ಳೆಯಲ್ಲಿ ಈ ಮೂಗಿನ ಒಳ್ಳೆಲ್ಲಿ ಹಾಕಿ ಬಾಯಲ್ಲಿ ತೆಗೆಯುವಂಥದ್ದು ನೀವು ಚಿತ್ರದಲ್ಲಿ ಅದನ್ನು ಈಸಿಯಾಗಿ ನೋಡ್ತಾ ಇರ್ತೀರ ಪಕ್ಕದಲ್ಲಿ ಏನು ಚಿತ್ರ ಇದೆ ಅದು ನಾನೇ ಮಾಡಿರೋದು ಸೊ ಅದನ್ನು ಈಸಿಯಾಗಿ ನೀವು ಮಾಡ್ಬೋದು ಆದರೆ ದಾರ ಗಟ್ಟಿ ಇರಬೇಕು ಬಟ್ ನೀವಾಗ ನೀವು ಟ್ರೈ ಮಾಡಕ್ಕೆ ಹೋಗ್ಬೇಡಿ ತೊಂದರೆ ಆಗುತ್ತೆ ಅದಕ್ಕೆ ವಿಧಾನಗಳಿದ್ದಾವೆ ಯಾರಿಂದಾದ್ರು ಹೇಳಿಸ್ಕೊಂಡು ನಂತರ ಅದನ್ನು ನೀವು ಟ್ರೈ ಮಾಡಿದ್ರೆ ಅದರ ಉಪಯೋಗಗಳು ನಿಮಗೆ ಈ ಭಾಗದಲ್ಲಿ ಏನೇ ಸಮಸ್ಯೆ ಇದ್ದರೂ ಇಮ್ಮಿಡಿಯೇಟಾಗಿ ನಿಮಗೆ ರಿಲೀಫ್ ಕಾಣುತ್ತೆ ಈ ಒಂದು ಸೂತ್ರ ಮೂಲಕ ಓಕೆ ಮತ್ತೊಂದು ನಿಮಗೆ ಇದು ತ್ರಾಟಕ ಏನಂದರೆ ಪ್ರತಿನಿತ್ಯ ಮನುಷ್ಯ ಒಂದು ತ್ರಾಟಕ ಒಂದು ಒಂದು ಯೋಗಿಕ್ರಿಯೆಯನ್ನು ಮಾಡಿದ್ರೆ ನಿಮಗೆ ಒಂದು ಏಕಾಗ್ರತೆ ಹೆಚ್ಚು ಬರುತ್ತೆ ಮತ್ತು ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ ಮತ್ತು ದೇಹಕ್ಕೆ ಬೇಕಾದ ಒಂದು ಶಕ್ತಿ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ ಮತ್ತು ಕಣ್ಣಿಗೆ ಬೇಕಾದಂಥ ಆಸನಗಳು ಇದು ಅತಿ ಮುಖ್ಯವಾಗಿರ್ತದೆ ಕಣ್ಣಿನ ಹಲವಾರು ದೋಷಗಳಿಗೆ ಇದು ಸಹಾಯಕ ಆದರೆ ಆವಾಗ ನಿತ್ಯ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಜೊತೆಗೆ ನಿಮಗೆ ಈ ನೌಲಿ ಅಂತ ಒಂದಿದೆ ಇದನ್ನು ನೀವು ಚಿತ್ರ ನೋಡಿ ಆ ಚಿತ್ರದಲ್ಲಿ ನಿಮ್ಗೆ ಹೊಟ್ಟೆಯ ಭಾಗಗಳನ್ನ ನಿಮಗೆ ಬಹಳ ಒಂದು ಒಳಗಡೆ ಎಳೆದು ರೊಟೇಟ್ ಮಾಡಿ ಮಾಡ್ತಾ ಇರೋದು ಕಾಣುತ್ತೆ ಸೊ ಏನಿದು ಇಂಟರ್ನಲ್ ಆರ್ಗಾನ್ಸ್ ಇದೆ ನಮ್ಮ ದೇಹದೊಳಗೆ ಎಲ್ಲರಿಗೂ ಗೊತ್ತು ಆ ಎಲ್ಲ ಭಾಗಗಳಿಗೂ ಒಂದು ವ್ಯಾಯಾಮ ಉಂಟಾಗುತ್ತೆ ನೀವು ರಾಜ್ಕುಮಾರ್ ಬಿಲ್ ಪಿಚ್ಚರವನ್ನು ಪ್ರಾರಂಭದಲ್ಲಿ ಹೆಸರು ಒಡೆಯುವಾಗ ನೋಡಿದ್ರೆ ಆ ರಾಜ್ಕುಮಾರ್ ಇದನ್ನು ಪ್ರ್ಯಾಕ್ಟೀಸ್ ಮಾಡಿರೋದನ್ನು ನೀವು ನೋಡ್ಬೋದು ಸ್ನೇಹಿತರೆ ಜೊತೆಗೆ ದೌತಿ ವಸ್ತ್ರ ದೌತಿ ಅಂತ ನಿಮ್ಗೆ ಹೇಳಿದೆ ನಮ್ಮ ಒಂದು ಗಂಟಲ ನಾಳ ಏನಿದೆಯಲ್ಲ ಇಲ್ಲಿ ಕಲ್ಮಶಗಳು ಮತ್ತು ನಾವು ಕ್ಲೀನೇ ಮಾಡಲ್ಲ ಅದನ್ನ ಒಳಗಾಕಿ ಯಾವುದೇ ಪೈಪ್ ಹಾಕಿ ಕ್ಲೀನ್ ಮಾಡುವಂಥದ್ದು ಪದ್ಧತಿ ಇಲ್ಲ ಆದರೆ ನೋಡಿ ಸಾವಿರಾರು ವರ್ಷಗಳ ಹಿಂದೆಯೇ ಇವತ್ತೇನು ಇಂಗ್ಲೀಷ್ ಮೆಡಿಸಿನಲ್ಲಿ ಕೆಲವರು ಪೈಪ್ಗಳನ್ನು ಹಾಕಿ ಏನಾದ್ರು ಕಟ್ಕೊಂಡಿದ್ರೆ ಅದನ್ನು ಎಂಡೋಸ್ಕೋಪಿ ಎಲ್ಲ ಮಾಡಕ್ಕೆ ಹೋಗ್ತಾರೆ ನೋಡಿ ಸಾವಿರಾರು ವರ್ಷಗಳ ಹಿಂದೆಯೇ ಆ ಒಳಗಿನ ಒಂದು ನಮ್ಮ ಅನ್ನನಾಳ ಪೈಪನ್ನು ಕ್ಲೀನ್ ಮಾಡುವ ಸ್ವಚ್ಛಗೊಳಿಸುವ ಪದ್ಧತಿಯನ್ನು ನಮ್ಮ ಹಿಂದುನಿಯರು ಅನುಸರಣೆ ಮಾಡ್ತಿದ್ರು ಏನು ವಿಧಾನ ಅಂತ ಹೇಳಿದ್ರೆ ನಿಮ್ಗೆ ಕಾಣ್ತಾ ಇದ್ದೀನಿ ನೋಡಿ ಸುಮಾರು ಒಂದು ಎರಡು ಮೂರು ಮೀಟರ್ ಬಟ್ಟೆ ಇರುತ್ತೆ ತೆಳುವಾದ ಬಟ್ಟೆ ಆ ಬಟ್ಟೆಯನ್ನು ಬಾಯೊಳಗೆ ಹಾಕಿ ಹೀಗೆ ಅಗಿತಾಗಿದ್ದ ಒಳಗಡೆ ನುಂಗ್ತಾ ಇರೋದು ನುಂಗಿ ನಮ್ಮ ಬಾಯಿಗೆ ಎಷ್ಟು ಸಾಕು ಅನಿಸುತ್ತೋ ಅಷ್ಟದ ನಂತರ ಅದನ್ನು ಬಾಯಿಂದ ಎಳೆದು ವಾಪಸ್ಸು ಹಾಕೋದು ಪೂರ ನುಂಗೋದಲ್ಲ ತುದಿಯಿಂದ ಒಳಗೋಗಕ್ಕೆ ಮುಂಚೆನೇ ಎಳೆದು ಹಾಕೋದು ಸೊ ಅವಾಗ ಅಲ್ಲಿರುವ ಎಲ್ಲ ಕಲ್ಮಶಗಳನ್ನು ಕ್ಲೀನ್ ಮಾಡುತ್ತೆ ಚಿತ್ರಗಳು ನೋಡ್ತಿರೋ ಒಂದನೇ ಚಿತ್ರ ಎರಡನೇ ಚಿತ್ರದಲ್ಲಿ ಮಾಡ್ತಾ ಇರೋದು ಯಾರು ಅಂದರೆ ಹೇಗೆ ನಮ್ಮ ಮಂಜುನಾಥ್ ಸರ್ ಪ್ರಾಕ್ಟೀಸ್ ಮಾಡಿರುವಂಥ ಒಂದು ಚಿತ್ರ ಅದ್ರ ಮೇಲ್ಗಡೆ ಇನ್ನೊಂದು ಚಿತ್ರ ನಿಮಗೆ ಕಾಣ್ತಾ ಇದೆ ನೀವು ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಉಗುರು ಬೆಚ್ಚಿಗಿನ ಬಿಸಿ ನೀರನ್ನು ಒಂದು ನಾಲ್ಕೈದು ಲೋಟ ಕುಡಿದು ಹೊಟ್ಟೆ ತುಂಬಿದ ಹಾಗೆ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ಬೆರಳನ್ನು ಹಾಕೋದ್ರ ಮೂಲಕ ವಾಮಿಟ್ ಮಾಡಿದ್ರೆ ನಿಮಗೆ ಹೊಟ್ಟೆ ಒಳಗಿರುವಂಥ ಗ್ಯಾಸು ಗ್ಯಾಸ್ಟಿಕ್ಕು ಈ ಥರ ಕಲ್ಮೋಶಗಳೆಲ್ಲ ಹೊರ ಹೋಗುತ್ತೆ ಇದೊಂದು ನಿಮ್ಮ ಒಂದು ಕ್ರಿಯೆ ಶುದ್ಧೀಕರಣ ಮಾಡುವಂಥ ಒಂದು ಕ್ರಿಯೆ ಓಕೆ ಇದು ನಿಮಗೆ ನಿಮ್ಮ ಅಂತ ಕರೀತಾರೆ ವಸ್ತ್ರಿ ಅಂತ ಕರೀತಾರೆ ವಸ್ತಿ ಅಂತ ಕರೀತಾರೆ ಇದನ್ನ ಏನು ನೋಡಿದ್ರೆ ನಿಮಗೆ ಚಿತ್ರ ನೋಡಿದ ತಕ್ಷಣ ಅನಿಸ್ತಾ ಇರುತ್ತೆ ಏನಪ್ಪ ಇದು ಹಿಂದೆಗಡೆ ಒಂದು ಗುದ ದ್ವಾರಕ್ಕೆ ಏನೋ ಪೈಪ್ ಆಗ್ತಾ ಇದ್ದಾರೆ ಅಂತ ನೋಡಿ ನೀವು ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದರೆ ದೇಹದ ಇಂಟರ್ನಲ್ ಆರ್ಗನ್ಸ್ನ ಸಣ್ಣ ಕರಳು ದೊಡ್ಡ ಕರಳು ಜಠರ ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದರೆ ಕಾಯಿಲೆಗಳಿಗೆ ಮೂಲನೇ ಇದು ಸೊ ಇದನ್ನು ಆವಾಗ ಅವಾಗ ಸ್ವಚ್ಛ ಮಾಡ್ಕೋಬೇಕು ಅಂತೇಳಿ ನಿಮಗೆ ನ್ಯಾಚುರೋಪತಿಯಲ್ಲಿ ಮತ್ತು ಆಯುರ್ವೇದದಲ್ಲಿ ಈ ಪದ್ಧತಿ ಇದೆ ನೀವು ಅದನ್ನು ತಿಳ್ಕೊಂಡ್ರೆ ಮನೆಯಲ್ಲೂ ಮಾಡ್ಕೋಬೇಕು ಎಷ್ಟೊಂದು ಸಲ ಪ್ರತಿನಿತ್ಯ ವಿದ್ಯಾರ್ಥಿಗಳ ಪ್ರತಿನಿತ್ಯ ನಂಬರ್ ಟು ಅಂದರೆ ಮಲ ವಿಸರ್ಜನೆ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾಯಿರ್ತಾರೆ ಈ ಕಷ್ಟ ಪಡೆದಿರೋದು ಯಾಕೆ ಅಂದರೆ ಅಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ನೀವು ಯಾವುದೋ ಡಾಕ್ಟ್ರ್ ಹತ್ರ ಆಪ್ರೇಷನ್ ಮಾಡಿ ರಿಮೂವ್ ಮಾಡಲಿಕ್ಕಾಗಲ್ಲ ಆಗೋಲ್ಲ ಒಂದು ದ್ರವಹಾರಗಳನ್ನ ಒಂದೆರಡು ದಿನ ಸೇವಿಸಬೇಕು ಜೊತೆಗೆ ಈ ರೀತಿಯಾದ ಒಂದು ಪದ್ಧತಿ ಇದೆ ಅದನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಕೆಲವು ನೀವು ಆಯುರ್ವೇದಿಕ್ ಆಸ್ಪತ್ರೆಗೆ ಹೋದರೆ ಇದನ್ನು ಮಾಡ್ತಾರೆ ಈ ಮೂಲಕ ನೀವು ಸ್ವಚ್ಛಗೊಳಿಸ್ಕೋಬಹುದು ಓಕೆ ನೋಡಿ ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆ ಭಾರತದಲ್ಲಿ ಒಂದು ಪ್ರಖ್ಯಾತವಾದ ಯೋಗವನ್ನು ಪ್ರಖ್ಯಾತಿ ಹಾಗಾಗಿ ಒಂದು ಅನುಸರಣೆ ಮಾಡಿದಂಥ ಹೆಚ್ಚು ಜನರಿಗೆ ಪ್ರಚಾರ ಮಾಡಿದಂಥ ಕೆಲವು ಗಣ್ಯ ವ್ಯಕ್ತಿಗಳನ್ನು ಚಿತ್ರಗಳನ್ನು ಮಾಡೋದು ಸ್ವಾಮಿ ಶಿವಾನಂದ ಮತ್ತು ಕೃಷ್ಣರಾಮ ಆಚಾರ್ಯ ಯೋಗಾನಂದ ಬಿ ಕೆ ಎಸ್ ಅಯ್ಯಂಗರು ರಾಮದೇವ್ ಬಾಬಾ ಅವರು ಸ್ವಲ್ಪ ಇದು ಮಾಡಿದ್ರು ಮತ್ತು ಇಶಾ ಫೌಂಡೇಶನ್ ಸದ್ಗುರು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಇವರು ರವಿಶಂಕರ್ ಗುರೂಜಿಯವ್ರಿಗೇನೋ ವಿದೇಶಿಯ ಹೆಚ್ಚು ಭಕ್ತರು ಅವ್ರಿಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ ಹೀಗೆ ಹಲವಾರು ಇವರ ಜೊತೆಗೆ ಇಲ್ಲಿ ಚಿತ್ರದಲ್ಲೇ ಕಾಣ್ತಿರೋ ಇಷ್ಟೇ ಅಂತಲ್ಲ ಇದರ ಜೊತೆಗೆ ನೂರಾರು ಸಾವಿರಾರು ಯೋಗ ಸಾಧಕರು ಭಾರತದಲ್ಲಿದ್ದಾರೆ ಅವರು ಯೋಗವನ್ನು ಹೆಚ್ಚು ಪ್ರಚಾರ ಮಾಡಿದ್ದಾರೆ ಮತ್ತು ದೇ ಬೇರೆ ದೇಶಗಳಿಗೂ ಇದನ್ನು ಬಹಳ ಒಂದು ಸಂಪರ್ಕಿಸಿದ್ದಾರೆ ಇದರ ಜೊತೆಗೆ ನೀವು ನಾವು ನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಇವು ಸಹಾಯ ಮಾಡುತ್ತೆ ಯೋಗವನ್ನು ಮಾಡ್ತಾ ಇದ್ದಾಗ ಏನೇನಕ್ಕೆಲ್ಲ ಮೆದುಳಿಗೆ ಹೃದಯಕ್ಕೆ ಮತ್ತು ನಮ್ಮ ಕರುಳಿಗೆ ಯಕೃತ್ತಿಗೆ ಮತ್ತು ಬೆನ್ನೆಲುಬಿಗೆ ಗ್ರಂಥಿಗಳಿಗೆ ಇಂಟರ್ನಲ್ ಪ್ಯಾಂಕ್ರಿಯಾಸಿಸ್ಗೆ ಯಾವ್ಯಾವ ಅಂಗಗಳಿದ್ದಾವೆ ಇಂಟರ್ನಲ್ ಆರ್ಗನ್ಸು ಮತ್ತು ಎಕ್ಸ್ಟರ್ನಲ್ ಆರ್ಗನ್ಸು ಎಲ್ಲದಕ್ಕೂ ಒಂದು ಅನುಕೂಲವನ್ನು ಮಾಡುತ್ತದೆ ಒಂದು ಯೋಗ ಅಂತ ಹೇಳ್ತೀವಿ ಕೊನೆಗೆ ಯೋಗವನ್ನು ಸ್ನೇಹಿತರೆ ಮಾಡೋದರಿಂದ ಅತಿ ಮುಖ್ಯವಾಗಿ ನೀವು ಲಿಸ್ಟ್ ಔಟ್ ಮಾಡೋದಾದರೆ ಏನೇನಾಗುತ್ತೆ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಈ ಮಾನಶಕ್ತಿಯ ಶಕ್ತಿಯನ್ನು ನೀವು ಯಾವುದೇ ದೊಡ್ಡ ದೊಡ್ಡ ಆಹಾರ ತಿನ್ನೋದ್ರ ಮೂಲಕ ವಿದೇಶದಿಂದ ತರಿಸಿದಂಥ ಆಹಾರವನ್ನು ತಿನ್ನೋದ್ರ ಮೂಲಕ ನಕಲಿ ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ವಿಲ್ ಪವರ್ ನಿಮಗೆ ಮಾನಸಿಕವಾದ ಒಂದು ಸ್ಟ್ರಾಂಗ್ನೆಸ್ ಬರಬೇಕು ಅಂದರೆ ಯೋಗ ಪ್ರಾಣಾಯಾಮ ಧ್ಯಾನ ನಿಮಗೆ ಸಹಾಯವನ್ನು ಮಾಡ್ತೇವೆ ಮತ್ತು ದೈಹಿಕವಾದ ಶಕ್ತಿ ಬರಬೇಕು ಅಂದರೆ ಮಾಡುತ್ತೆ ಕೆಲವರು ತುಂಬ ಜನ ಅಂದ್ಕೊಂಡಿದ್ದಾರೆ ದೈಹಿಕ ಶಕ್ತಿ ಅಂದರೆ ಫಿಟ್ನೆಸ್ ಸಿಕ್ಸ್ ಪ್ಯಾಕ್ ಏಯ್ಟ್ ಪ್ಯಾಕ್ ಅಂದ ತಕ್ಷಣ ದೊಡ್ಡ ದೊಡ್ಡ ಬಾಹುಗಳು ಕದಂಬ ಬಾಹುಗಳಿದ್ದರೆ ಅವ್ನು ದೈಹಿಕವಾಗಿ ಶಕ್ತಿ ಇದನ್ನೆ ಅಂತ ಇಲ್ಲ ಆ ಥರ ದೈಹಿಕ ಶಕ್ತಿ ಮಾಡೋಕ್ಕೋದವ್ರು ಎಷ್ಟೋ ಜನಕ್ಕೆ ಆರೋಗ್ಯದ ತೊಂದರೆ ಆಗೋ ಆಗಿದೆ ಮತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ದೈಹಿಕ ಶಕ್ತಿ ಅಂದರೆ ನಿಮ್ಮ ದೇಹದ ಮಸಲ್ಸ್ ಮೂಳೆ ನರನಾಡಿಗಳು ಚರ್ಮಗಳು ಮತ್ತು ಇಂಟರ್ನಲ್ ಆರ್ಗನ್ಸ್ ಹೃದಯ ಮೆದುಳು ಮತ್ತು ಕಿಡ್ನಿ ಎಕ್ರೋತ್ ಎಲ್ಲ ಅಂಗಗಳು ಸದೃಢವಾಗಿರಬೇಕು ಎಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಅದನ್ನು ದೈಹಿಕ ಶಕ್ತಿ ಅಂತ ಕರಿತೀವಿ ಕೇವಲ ಉತ್ತಮವಾದ ಗುಂಡುಗುಂಡಾದ ದೇಹವನ್ನು ಇದ್ದರೆ ಅದನ್ನು ದೈಹಿಕ ಶಕ್ತಿ ಅಂತ ಕರೆಯಲ್ಲ ಈ ಥರದ ದೈಹಿಕ ಶಕ್ತಿ ಬೇಕು ಅಂದರೆ ನೀವು ಯೋಗವನ್ನು ಪ್ರಾಕ್ಟೀಸ್ ಮಾಡಬೇಕು ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡಬೇಕು ಮತ್ತು ದೇಹವನ್ನು ಶುದ್ಧೀಕರಿಸ್ಕೋಬೇಕು ಶುದ್ಧೀಕರಿಸಲಾಂದ್ರೆ ಏನಾಗುತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ದೇಹ ಶುದ್ಧೀಕರಣ ಮಾಡಲಿಕ್ಕೆ ಯೋಗ ಸಹಾಯ ಮಾಡುತ್ತೆ ಮತ್ತು ಎಷ್ಟೋ ರೋಗಗಳು ಬರದಂತೆ ನಿಮಗೆ ಸಹಾಯ ಮಾಡುತ್ತೆ ನೋಡಿ ಎಷ್ಟೋ ಇವತ್ತಿನ ಜನಗಳು ನೀವು ನೋಡಿದ್ರೆ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಲಕ್ವ ತುಂಬ ಸಾಮಾನ್ಯ ಯಾಕೆ ಸಾಮಾನ್ಯ ದೇಹದ ಲೆಕ್ಕುವರೇನು ನಮ್ಮ ದೇಹದ ಮೆದುಳಿನ ಕೆಲವು ಭಾಗಕ್ಕೆ ರಕ್ತ ಹೋಗದೇ ಇರೋದು ಅಥವಾ ರಕ್ತ ಎಪ್ಕಟ್ಟೋದು ಅಥವಾ ರಕ್ತ ಲೀಕ್ ಆಗೋದು ಇದರಿಂದ ಸ್ಟ್ರೋಕ್ ಉಂಟಾಗುತ್ತೆ ಸೊ ಯಾಕಾಯಿತು ಒಂದು ನರ್ವ್ ಸಿಸ್ಟಮ್ ವೀಕ್ ಆಗಿರ್ಬೋದು ನರ್ವ್ ಸಿಸ್ಟಮ್ನ ತುಂಬ ಸ್ಟ್ರಾಂಗಾಗಿ ಮಾಡುವಂಥ ಕೆಲವೊಂದು ಶೀರ್ಷಾಸನಗಳು ಯೋಗಾಸನಗಳು ಒಂದು ಇದ್ದಾವೆ ಸೊ ಅವನ್ನ ಮಾಡಿಕೊಂಡ್ರೆ ಏನು ಮಾಡ್ಬೋದು ಅದನ್ನು ದೂರ ಇಡ್ಬೋದು ಅಥವಾ ಆಗದಂತೆ ತಡಿಬೋದು ನೋಡಿ ಅವ್ರು ಜೆನೆಟಿಕಲಿ ವೀಕ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಅನಿವಾರ್ಯವಾಗಿ ಬರುವಂಥ ಕೆಲವು ನಮ್ಮ ಒಂದು ವೈಫಲ್ಯದಿಂದ ಬರುವಂಥದ್ದನ್ನು ತಡೀಲಿಕ್ಕೆ ಯೋಗ್ಯದಲ್ಲಿ ಸಾಧ್ಯ ಇದೆ ಇದಿಷ್ಟು ಯೋಗದಿಂದ ಆಗುವ ಅನುಕೂಲಗಳು ಸ್ನೇಹಿತರೆ ನೋಡಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ನೀವು ನಾವೆಲ್ಲರೂ ನಮ್ಮ ಸುತ್ತಮುತ್ತಲೂ ಭಾರತೀಯ ಪರಂಪರೆಯಿಂದ ಸಿಕ್ಕಂಥ ಇಂದು ಅಭೂತವಾದ ಒಂದು ವಿದ್ಯೆಯನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ಹೆಚ್ಚು ಆರೋಗ್ಯಯುತವಾಗಿ ದಷ್ಟಪುಷ್ಟವಾಗಿ ಸದೃಢವಾದ ದೇಹ ಸದೃಢವಾದ ಮನಸ್ಸು ಮತ್ತು ಪರಿಪೂರ್ಣವಾದ ಒಂದು ಆಚಾರ ವಿಚಾರಗಳನ್ನ ರೂಢಿಸ್ಕೊಳ್ಳೋದ್ರ ಮೂಲಕ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ಕೊಡುಗೆಯಾಗಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳೋಣ ಅಂತ ಹೇಳ್ತಾ ಆಶಿಸ್ತಾ ನನ್ನ ಈ ಯೋಗ ಮತ್ತು ಯೋಗ ದಿನಾಚರಣೆಯ ಕುರಿತು ಒಂದಷ್ಟು ವಿಚಾರ ಹಂಚ್ಕೊಳ್ಳೋದನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ